ಒಂದು ಸಮಯದಲ್ಲಿ ತಂದೆ ದೇವರು ಮತ್ತೊಂದು ದಿನವನ್ನ ನಮಗೆ ಕೊಟ್ಟು ದೇವರ ಕೃಪಾತಿಶಯಗಳನ್ನ ಧ್ಯಾನ ಮಾಡೋದಕ್ಕೆ ನಮಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ, ಕೃಪೆಯನ್ನ ಕೊಟ್ಟಿದ್ದಾರೆ. ಮತ್ತೆ ನಾವು ನೋಡ್ತಿರುವಂತ ಪಾಠ, ಇಬ್ರಿಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಇರುವಂತ ವಿಷಯಗಳನ್ನ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ನಮ್ಗೆ ಎಷ್ಟು ಪಾಠ ಮುಕ್ತಾಯವಾಗಿದೆ, ಎಷ್ಟು ಈಗ ಅಧ್ಯಾಯ ಆಯ್ತು, ಮತ್ತು ಅಧ್ಯಾಯ ಮುಕ್ತಾಯ ಒಂಬತ್ತು ಮುಗಿತಲ್ಲ. ಅಲ್ವಾ? ಹೌದು. ಈಗ ನೆಕ್ಸ್ಟ್ ಎಲ್ಲಿಂದ ಬರ್ಬೇಕಂದ್ರೆ 10ನೇ ಅಧ್ಯಾಯ ಅಲ್ವಾ. ಹೌದ್ರಿ, 10ನೇ ಅಧ್ಯಾಯದಲ್ಲಿ ಅಂತ ನೋಡ್ಬೇಕು, ಎಷ್ಟು ಭಾಗ ಆಯ್ತು, ಎಷ್ಟನೇ ಭಾಗ ನೋಡ್ಬೇಕಾಗಿದೆ? ಫಸ್ಟ್ಲಿಂದ ಅಲ್ರಿ ಬಾಬು. ಎಷ್ಟನೇ ಒಂದು ಎಷ್ಟು ಎಷ್ಟು ಪಾಠಗಳಾಗಿದೆ ಇಬ್ರಿ ಪುಸ್ತಕ? 41 ಆಗಿದೆ, 42 41ಆಗಿದೆ ಅಲ್ವಾ. ಸೊ 41ಆಗಿದೆ, 47ರಿಂದ ನಾವು ನೋಡಬೇಕಾಗಿದೆ. ಓಕೆ, ಹಾಗಾಗಿ ಆ ಒಂದು 10ನೇ ಅಧ್ಯಾಯ 1ನೇ ವಾಕ್ಯವನ್ನ ಓದಿ. ಇಬ್ರಿಯದವರಿಗೆ 10ನೇ ಅಧ್ಯಾಯ 1ನೇ ವಾಕ್ಯ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾದ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲ. ವಾದದರಿಂದ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು. ಸಾಕ ಬ್ರದರ್? ಒಂದು ವಾಕ್ಯ ಓದಿದ್ರ? ಹಾ, ಓಕೆ, ರೆಕಾರ್ಡಿಂಗ್ ಆಗ್ತಿದೆಯಾ? ಓಕೆ ಒಂದೇ ಒಂದೇ ಅದೇ ಸರಿ ಪೂರ್ತಿ. ಸರ್ ಸರಿ ಸರಿ ಇಲ್ಲಿ 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 10ನೇ ಅಧ್ಯಾಯ 1ನೇ ವಾಕ್ಯ ಅಷ್ಟೇ ಬೇಕು. ಹತ್ತನೇ ಅಧ್ಯಾಯ ಅಷ್ಟು ಓದಿದ್ರ ನಾವು ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ ಎಲ್ರಿಗೂ. ಅಂತ ಹೇಳ್ಬೋದು. ಓಕೆ, ಒಂದೇ ಒಂದು ವಾಕ್ಯ ಮಾತ್ರ ಓದ್ಬಿಡೋಣ. 10ನೇ ಅಧ್ಯಾಯ 1ನೇ ವಾಕ್ಯ ಇನ್ನೊಂದ್ಸರಿ ಅದನ್ನ ಓದಿ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾದ ಮೇಲುಗಳು ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲ. ಓದ್ಲಾ? ಕಂಟಿನ್ಯೂ ಮಾಡಿ, ಪೂರ್ತಿ ಕಂಟಿನ್ಯೂ ಮಾಡಿ. ಆದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಓಕೆ ಅಲ್ವಾ ಸರ್? 10ನೇ ಅಧ್ಯಾಯ. ಸೊ ನಾವು ಈಗಾಗಲೇ ಧ್ಯಾನ ಮಾಡಿದಂತ ವಿಷಯಗಳನ್ನ ಆಧಾರವಾಗಿಟ್ಟು ಅದನ್ನ ಮುಂದುವರಿಸ್ತಾ ಇದಾರೆ ಅಲ್ವಾ. ಸಿಬ್ರಿಯದಲ್ಲಿ ನಾವು ಇದೆಲ್ಲ ಕೂಡ ನಾವು ಸಂಕ್ಷಿಪ್ತವಾಗಿ ನೋಡ್ಕೊಂಡ್ ಬಂದಿದ್ವಿ. ಅದು ಕೂಡ ರಿವಿಷನ್ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಸೊ ಬೇರೆ ಬೇರೆ ವಿಷಯಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡ್ತಾ ಇದಾರೆ ಇಲ್ಲಿ ಅಪೋಸ್ತಲ್ ಪಾಲ್ ಮಾತಾಡ್ತಾ ಇದ್ದಾರೆ, ಅಪೋಸ್ತಲರು ಮಾತಾಡ್ತಾ ಇದಾರೆ. ಯಾಕೆ ಅಂದ್ರೆ ಇಸ್ರೇಲ್ ಜನರಿಗೆ, ಇಸ್ರೇಲ್ ಜನ ಅಂತ ತಗೊಂಡಾಗ ಅವರ ರಕ್ತ ಮಾಂಸಗಳಲ್ಲಿ ಮನಸ್ಸಿನಲ್ಲಿ ಎಲ್ಲ ಕಡೆ ಧರ್ಮಶಾಸ್ತ್ರ ಬೇರೂರ್ ಬಿಟ್ಟಿದೆ. ಈ ಧರ್ಮಶಾಸ್ತ್ರ ಅನ್ನುವಂಥ ವಿಷಯಗಳನ್ನ ಎಷ್ಟು ಮಟ್ಟಿಗೆ ಅವರು ತುಂಬಾ ಆಳವಾಗಿ ಅರ್ಥ ಮಾಡ್ಕೊ ತುಂಬಾ ಆಳವಾಗಿ ಮನಸ್ಸಲ್ಲಿ ಇಟ್ಕೊಂಡ್ರೆ ಅಷ್ಟೇ ತಪ್ಪಾಗಿ ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಆದ್ರೆ ಅಷ್ಟು ಮಟ್ಟಿಗೆ ಅದರ ಆಚಾರ ವಿಚಾರಗಳು ಅದರಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನ ಆ ರೀತಿಯಾಗಿ ಅವರು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ಯಾವ ರೀತಿ ಅಂದ್ರೆ ನೋಡ್ಬೇಕಾದ್ರೆ ಅಪೋಸ್ತಲ್ ಪಾಲ್ ಅಲ್ವಾ, ಅಪೋಸ್ತಲ್ ಏನ್ ಮಾಡ್ತಿದ್ರು ಅಂದ್ರೆ ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಪೋಸ್ತಲ್ ಪಾಲ್. ಅವ್ರು ಏನ್ ಮಾಡ್ತಿದ್ರು, ಇಸ್ರೇಲ್ ಜನರಿಗೆ, ಇಸ್ರೇಲ್ ಅಂದ್ರೆ ಯಾರೆಲ್ಲ ಕ್ರೈಸ್ತರನ್ನ ಕನ್ವರ್ಟ್ ಮಾಡ್ತಾ ಇದ್ರು ಅವರನ್ನ ಹಿಡಿಯೋದಿಕ್ಕೆ, ಸೆರೆ ಹಿಡಿಯೋದಿಕ್ಕೆ ಮತ್ತೆ ಸಾಯಿಸೋದಿಕ್ಕೆ, ಅಂದ್ರೆ ಅವ್ರನ್ನ ನಿರ್ಮೂಲ ಮಾಡೋದಿಕ್ಕೆ ಅಧಿಕರಣ ಕೂಡ ಪಡ್ಕೊಂಡಿದ್ರು ಯಾರೋ ಅಪೋಸ್ತಲ್ ಪಾಲ್. ಯಾಕೆಂದ್ರೆ ಧರ್ಮಶಾಸ್ತ್ರವನ್ನ ಆ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಧರ್ಮಶಾಸ್ತ್ರದಲ್ಲಿ ಇರುವಂತ ವಿಷಯಕ್ಕೆ ಅಪೋಸಿಟ್ ಆಗಿ ಈ ಕ್ರೈಸ್ತರು, ಕ್ರೈಸ್ತ ಪಂಗಡದವರು ಯಾರು ಯೇಸುಕ್ರಿಸ್ತನ ಹಿಂಬಾಲಿಸುವಂತ ಜನರು ಬೋಧನೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅಪೋಸ್ತಲ್ ಪಾಲೇ ತಿಳ್ಕೊಂಡ್ಬಿಟ್ಟಿದ್ರು. ಈಗ ಅವ್ರಿಗೆ ಇಬ್ರಿಯದಲ್ಲ ಅಂದ್ರೆ ಓಲ್ಡ್ ಟೆಸ್ಟ್ಮೆಂಟ್ ಹಳೆ ಒಡಂಬಡಿಕೆ ಅನ್ನುವಂಥ ಪುಸ್ತಕದಲ್ಲಿ ಇರುವಂತ ವಿಷಯಗಳು ಹೇಗೆ ಕರ್ತನಾದ ಯೇಸುಕ್ರಿಸ್ತನಿಗೆ ಅದು ಅವರನ್ನೇ ಮಾತಾಡುತ್ತೆ, ಅವ್ರ ಬಗ್ಗೆನೇ ತಿಳಿಸ್ಕೊಳುತ್ತೆ ಅನ್ನೋ ವಿಷಯವನ್ನು ಅವ್ರು ಅರ್ಥ ಮಾಡ್ಕೊಳ್ದೆ ಇದ್ರೆ ಖಂಡಿತವಾಗ್ಲೂ ಇಬ್ರಿಯದವರಿಗೆ ಇಬ್ರಿ ಪುಸ್ತಕ ಬರೀತಾ ಇರ್ಲಿಲ್ಲ, ಬರೆಯಕ್ಕೆ ಸಾಧ್ಯತೆನೇ ಇರ್ಲಿಲ್ಲ. ಅವರ ಮನಸ್ಸು ಬದಲಾವಣೆ ಮಾಡಿದ್ದ ವಿಷಯಗಳೇನಪ್ಪಾ ಅಂದ್ರೆ ಈ ಇಬ್ರಿಯ ಪುಸ್ತಕದಲ್ಲಿ ಮಾತಾಡುವಂತ ವಿಷಯಗಳು. ಇದನ್ನ ಸತ್ಯವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹೌದು, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಧರ್ಮಶಾಸ್ತ್ರದ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಆದ್ರೆ ನಾನೇನ್ ತಿಳ್ಕೊಂಡಿದ್ದೆ, ಧರ್ಮಶಾಸ್ತ್ರನೇ ನಿಜ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಧರ್ಮಶಾಸ್ತ್ರನೇ ನಿಜ ಸ್ವರೂಪ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ.
ಆದ್ರೆ ಆಮೇಲೆ ಗೊತ್ತಾಯ್ತು ಧರ್ಮಶಾಸ್ತ್ರ ನಿಜ ಸ್ವರೂಪವಲ್ಲ, ಅದೇನದು, ಅದು ಮೇಲುಗಳ ಛಾಯೆ ಅಂತ ಗೊತ್ತಾಯ್ತು. ಹಾಗಾದ್ರೆ ನಿಜ ಸ್ವರೂಪವೇನು ಅಂತ ಒಂದು ವಿಷಯವನ್ನ ಹುಡ್ಕೊಂಡು ಹೋದಾಗ ಅಪೋಸ್ತಲ ಏನ್ ಸಿಕ್ತು, ನಿಜವಾದ ಸತ್ಯ ಸಿಕ್ತು ನೋಡ್ರಿ. ಅದು ಅವರ ಐ ಓಪನಿಂಗ್ ಅಂದ್ರೆ, ಈಗ ಅವರ ಕಣ್ಣನ್ನ ತೆರೆಯುವಂತ ವಿಷಯ ಏನಪ್ಪಾ ಅಂದ್ರೆ, ಈಗ ನಾವು ಯೇಸು ಕ್ರಿಸ್ತನ 9ನೇ ಅಪೋಸ್ತನ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಮಾಡ್ತಾರೆ. ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀಯ ಅಂತ ಕೇಳ್ಬೇಕಾದ್ರೆ, ದೇವಮಕ್ಕಳು ಮೇಲೆ ತಿಳ್ಕೊಂತೀವಿ, ಓಕೆ ಅದೇ ಅವ್ರ ಕಣ್ಣು ಓಪನ್ ಆಯ್ತು, ಬಟ್ ಅದಲ್ಲ, ಅಲ್ಲಿ ಅಲ್ಲಾಗಿದ್ದಂತ ವಿಷಯಗಳು ಬೇರೆ. ಬಟ್ ನಿಜವಾಗ್ಲೂ ಅವರ ಮನಸ್ಸು, ಅವರ ಆತ್ಮಿಕ ಕಣ್ಣು ಯಾವುದರ ರೀತಿಲಿ ಓಪನ್ ಆಯ್ತು ಅಂದ್ರೆ, ಯಾವಾಗ ಧರ್ಮಶಾಸ್ತ್ರವನ್ನು ಅವರು ಮೇಲುಗಳ ಛಾಯೆ ಅಂತ ಅರ್ಥ ಮಾಡ್ಕೊಂಡ್ರೋ ಆವಾಗ್ಲೇ ಅವ್ರಿಗೆ ಓಪನ್ ಆಗುತ್ತೆ. ಹಂಗಾದ್ರೆ ನಿಜ ಸ್ವರೂಪ ಏನಪ್ಪಾ ಇರಬಹುದು, ಇದ್ಯಾವುದು ನಿಜ ಸ್ವರೂಪ ಅಲ್ಲ, ಇದು ಮೇಲುಗಳ ಛಾಯೆ ಆಗಿದೆ ಅನ್ನೋಂತ ವಿಷಯವನ್ನ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ದೇವರ ಆತ್ಮ ಪ್ರೇರಿತರಾಗಿ ದೇವರ ಆತ್ಮದ ಒಂದು ನಡೆಸುವಿಕೆಯ ಮೂಲಕವಾಗಿ ಈ ಇಬ್ರಿಯದಲ್ಲಿ ಬರೆದಿರುವಂತ ವಿಷಯಗಳು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಇಲ್ಲಾಂದ್ರೆ ತುಂಬಾ ಕಷ್ಟ ನೋಡಿ. ಏನ್ ಕಷ್ಟ ಅಂದ್ರೆ, ಇಸ್ರೇಲ್ ಜನರಿಗೆ, ವಿಶೇಷವಾಗಿ ಇಬ್ರಿಯರಿಗೆ, ಯಹೂದ್ಯರಿಗೆ ಧರ್ಮಶಾಸ್ತ್ರದ ವಿಷಯಗಳು ಮೇಲುಗಳ ಛಾಯೆ ಅಂತ ವಿಷಯಗಳನ್ನ ಸುಮ್ಮನೆ ಬಾಯಿ ಹೇಳಿದ್ರೆ ಆಗಲ್ಲ, ಅದನ್ನ ಅರ್ಥ ಮಾಡಿಸ್ಬೇಕು ಅವರಿಗೆ, ಅವರಿಗೆ ಸರಿಯಾಗಿ ತಿಳಿಸ್ಬೇಕು ಹೇಗೆ ಮೇಲುಗಳ ಛಾಯೆ ಆಗುತ್ತೆ, ಇದು ಹೇಗೆ, ಇದು ನಿಜ ಸ್ವರೂಪವಲ್ಲ, ನಾವು ಇದನ್ನೇ ನಿಜ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಧರ್ಮಶಾಸ್ತ್ರ ಬಿಟ್ಟು ಬೇರೊಂದು ಪುಸ್ತಕವಾಗ್ಲಿ ಬೇರೊಂದು ಸತ್ಯವಾಗ್ಲಿ ನಮ್ಗೆ ಬೇಡ ಅಂತ ತಿಳ್ಕೊಂಡ್ಬಿಟ್ಟಿದೀವಲ್ಲ. ಆದ್ರೆ ಇದು ಇದು ನಿಜ ಸ್ವರೂಪ ಅಲ್ಲ, ಇದೆಲ್ಲಪ್ಪ ನಿಜ, ಬೇರೊಂದು ಬರ್ತಾ ಇದೆ, ಅದನ್ನ ಅದನ್ನೇ ಧರ್ಮಶಾಸ್ತ್ರ ಮಾತಾಡ್ತಾ ಇರೋದು ಅಂತ ಹೇಗೆ ಹೇಳ್ತೀರಾ ಅನ್ನೋಂತ ವಿಷಯನ ಅವ್ರು ತಿಳಿಸ್ಬೇಕು ಅಂದ್ರೆ, ಮೊದಲು ಅಪೋಸ್ತಲು ಅದನ್ನ ಪಾಲ್ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಯ್ತು. ಒಂದ್ ವೇಳೆ ಅವ್ರೇನ ಅರ್ಥ ಮಾಡ್ಕೊಳ್ತಾ ಇದ್ರೆ ಅವ್ರಿಗ್ ಮಾತ್ರ ಅಲ್ಲ, ನಮಗೂ ಐ ಓಪನಿಂಗ್ ಆಗ್ತಾ ಇಲ್ಲ, ನಮ್ಮ ಕಣ್ಣು ಕೂಡ ತೆರೆಯಲ್ಪಡ್ತಾ ಇದೆ. ದೇವರು ಪವಿತ್ರಾತ್ಮದ ಮೂಲಕ ಅದನ್ನ ಕೊಡ್ತಾ ಇದ್ರು ಅಂತ ಇಟ್ಕೊಳ್ಳಿ, ನಮ್ಗೂ ಕೂಡ ಆ ವಿಷಯನ ತಿಳಿಸ್ಕೊಡ್ತಾ ಇದ್ರು ಅಂತ ಇಟ್ಕೊಳ್ಳಿ. ಮುಖ್ಯವಾಗಿ ಸತ್ಯವೇದ ಗ್ರಂಥ, ಪರಿಶುದ್ಧ ಗ್ರಂಥ ಇದೆಯಲ್ಲ, ನಮ್ಮ ಅತಿ ಪರಿಶುದ್ಧವಾದಂತ ನಂಬಿಕೆ, ಮಹಾಪರಿಶುದ್ಧವಾದಂತ ನಂಬಿಕೆ ಅಂತ ನಾವು ಯಾವುದನ್ನ ಇವತ್ತು ತಗೊಳ್ತಾ ಇದೀವಿ, ಆ ನಂಬಿಕೆಗೆ ಆಧಾರವಾಗಿರುವಂತದ್ದು ಏನಪ್ಪಾ ಅಂದ್ರೆ, ದೇವರ ಸತ್ಯವೇದಲ್ಲಿರುವಂತ ಪವಿತ್ರವಂತ ಸತ್ಯವಂತ ಮಾತುಗಳು, ದೇವರ ವಾಕ್ಯಗಳು, ಅಲ್ಲಿ ಅದನ್ನ ಸ್ಪಷ್ಟವಾಗಿ ಬರೆಯಲ್ಪಡ್ದೇ ಇದ್ರೆ ಯಹೂದ್ಯರಿಗಾಗ್ಲಿ ಅನ್ಯ ಜನಗಳಿಗಾಗ್ಲಿ ಇದು ಗೊಂದಲವಾಗಿ ಇರ್ತಿತ್ತು. ಆದ್ರೆ ಅಪೋಸ್ತಲ್ ಪಾಲ್ ಏನ್ ಮಾಡಿದಾರೆ, ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಅದ್ರಲ್ಲಿ ತುಂಬಾ ಆಶ್ಚರ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಕ್ಯೂರಿಯಾಸಿಟಿ ಅಂದ್ರೆ, ತುಂಬಾ ಅವ್ರನ್ನ ಏನೋ ಒಂದು ಕುತೂಹಲಕಾರಿ ಅಂತ ವಿಷಯವನ್ನ ಅವ್ರಿಗೆ ಅವನ್ನ ನಡೆಸ್ತು ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರ ಅನ್ನೋದು ಮೇಲುಗಳ ಛಾಯೆ ಅಂದ್ರೆ ನಿಜ ಸ್ವರೂಪ ಏನಿರಬಹುದು, ಈ ಧರ್ಮಶಾಸ್ತ್ರ ಯಾರನ್ನ ಬೆರಳು ತೋರಿಸ್ತಾ ಇದೆ, ಯಾರ ಕುರಿತಾಗಿ ಧರ್ಮಶಾಸ್ತ್ರ ಮಾತಾಡ್ತಾ ಇದೆ, ಯಾರಿಗೋಸ್ಕರ ಧರ್ಮಶಾಸ್ತ್ರ ಬರೆಯಲ್ಪಟ್ಟಿದೆ, ಯಾರನ್ನ ತಿಳಿಸ್ಕೊಡಕ್ಕೆ ಧರ್ಮಶಾಸ್ತ್ರ ಬರೆಯಲ್ಪಟ್ಟಿದೆ. ಮತ್ತೆ ಧರ್ಮಶಾಸ್ತ್ರದಲ್ಲಿರುವ ಬಲಿಗಳಿರ್ಬೋದು, ಧರ್ಮಶಾಸ್ತ್ರದಲ್ಲಿರುವಂತಹ ಆಚಾರ ವಿಚಾರಗಳಿರ್ಬೋದು, ಇದು ಸುಮ್ಮನೆ ಏನೋ ಒಂದು ಕಾರಣಾಂತರಗಳಿಂದ ದೇವರು ಅದನ್ನ ಕೊಡ್ಲಿಲ್ಲ, ಬದಲಾಗಿ ನಿಜ ಸ್ವರೂಪನ ಇದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ಳಿ ಅಂತ ಏನ್ ಮಾಡ್ಬಿಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಈ ಒಂದು ಮೇಲುಗಳ ಛಾಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ರೆ ನಿಜ ಸ್ವರೂಪವನ್ನು ಏನ್ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದ್ರಲ್ಲಿ ಒಂದು ಪಾಠ ನ ತಗೊಳ್ಳೋಣ, ಒಂದೇ ಒಂದು ಭಾಗವನ್ನ ತಗೊಳ್ಳೋಣ. ಏನಪ್ಪಾ ಅಂದ್ರೆ, ಬಲಿ ಯಜ್ಞಗಳನ್ನ ತಗೊಂಡಾಗ, ತುಂಬಾ ವಿಷಯ ಇದೆ ಧರ್ಮಶಾಸ್ತ್ರದ, ಈ ಯಜ್ಞವನ್ನ ತಗೊಂಡಾಗ ಅಪೋಸ್ತಲ್ ಪಾಲ್ ಇದನ್ನ ಸ್ಟಡಿ ಮಾಡ್ಬೇಕಾದ್ರೆ, ದೇವರ ಭಕ್ತ ನೋಡಿ ಯಾವ ರೀತಿ ಅದನ್ನ ಸ್ಟಡಿ ಮಾಡಿದ್ದಾರೆ, ಏನಕ್ಕೆ ಅದನ್ನ ವರ್ಷ ವರ್ಷ ಕೊಡ್ಬೇಕು, ಯಾಕೆ ಒಂದ್ಸರಿ ಕೊಡೋದ್ರಿಂದ ಇಡೀ ಪಾಪವನ್ನ, ಇಡೀ ಒಂದು ಇಸ್ರಾಯೇಲ್ ಜನರ ಪಾಪವನ್ನ ಸಂಪೂರ್ಣವಾಗಿ ನೀಗ್ಸಕ್ಕೆ ಆಗಲ್ಲ, ಅರ್ಥ ಮಾಡ್ಕೋಬೇಕೇನೆ, ನಮ್ ನಾಲೆಜ್ ಬರಬೇಕು. ದೇವ್ರ ಮಕ್ಳು ನಾವು ಕೂಡ ಯಾವ್ದು ಕೂಡ ಪ್ರಶ್ನೆ ಇಲ್ಲದೆ ನಾವು ಕೇಳಕ್ಕಿಲ್ಲ, ಪ್ರಶ್ನೆ ಇಲ್ಲದೆ ಏನೆಲ್ಲದ್ರು ಕೇಳೋರು ಬಾಬಿಲೋನ್ ಅಲ್ವಾ, ಏನ್ ಹೇಳಿದ್ರು ಕೇಳ್ತೀವಪ್ಪ ಪಾಸ್ಟರ್ ಅಂದ್ರೆ, ಅವ್ರು ಹೇಳಿದ್ರೆ ಸರಿ, ಅವ್ರು ಸುಳ್ಳು ಹೇಳಿದ್ರು ಕರೆಕ್ಟ್, ಅವ್ರ ಕತೆ ಹೇಳಿದ್ರು ಕರೆಕ್ಟ್ ಅಲ್ವಾ, ಅವ್ರು ಏನ್ ಬೇಕು ಆ ರೀತಿ ಎಲ್ಲ ದೇವ್ರ ಮಕ್ಳು ಅಲ್ವಾ, ಎಲ್ಲದಕ್ಕೂ ಒಂದು ಪ್ರಶ್ನೆ ಇಡ್ಬೇಕು, ಏನಿದು ಅರ್ಥ. ಇವತ್ತು ಅದ್ರ ಬಗ್ಗೆ ಉತ್ತರ ಸಿಗದೆ ಇದ್ರು ಯಾವತ್ತಾದ್ರೂ ಒಂದಿನ ಕಂಡ್ಕೊಳ್ಬೇಕು ಅಂತ ಭಾವನೆ ಇರ್ಬೇಕು, ಪ್ರಶ್ನೆನೇ ಇಲ್ದೆ ಯಾವ್ದನ್ನ ಅರ್ಥ ಮಾಡ್ಕೊಂಡ್ಬಾರ್ದು. ಯಾವುದೇ ವಿಷಯ ಪ್ರಶ್ನೆ ಇಲ್ದೆ ಇದ್ದಾಗ ಅದು ನನಗೆ ಸರಿಯಾಗಿ ಅರ್ಥವಾಗಿಲ್ಲ ಅಂತ ಅರ್ಥ, ನಾನು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ, ಏನಾದ್ರೂ ಕೇಳ್ಕೊಂಡಿದೀನಿ ನೋಡ್ರಿ. ಯಾವ್ರಿಗೆ ಅದು ಪ್ರಶ್ನೆ ಸಹಿತವಾಗಿ ಯಾರು ಅದನ್ನ ಮೈಂಡ್ ಅಲ್ಲಿ ಹಾಕೊಳ್ಳಲ್ವೋ ಅವ್ರ ಪ್ರಶ್ನೆ ಕೇಳಿ ನೋಡಿ ಉತ್ತರ ಹೇಳಕ್ಕಾಗಲ್ಲ, ನಮಗೂ ಅಷ್ಟೇ. ನಾವು ಸುಮ್ಮನೆ ಯಾವಾಗ್ಲೂ ಒಂದು ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾವು ಉತ್ತರವನ್ನ ಹೇಳಕ್ಕಾಗಲ್ಲ, ನಾವು ಅದನ್ನ ಅರ್ಥ ಮಾಡ್ತೇವೆ. ಪ್ರತಿಯೊಂದು ಕೂಡ ಹೀಗೆ ದೇವ್ರ ಮಕ್ಳು ನಮಗೆ, ವಿಶೇಷವಾಗಿ ಸತ್ಯವೇದ ವಿದ್ಯಾರ್ಥಿ ಅಂದ್ರೆ ದೇವ್ರ ಮಕ್ಳು ಸತ್ಯವನ್ನು ಹುಡುಕುವಂತ ನಮಗೆ ತುಂಬಾ ಮುಖ್ಯವಾದಂತ ವಿಷಯ. ಇದೇ ಭಾವನೆಯಲ್ಲಿ ಅಪೋಸ್ತಲ ಪಾಲ್ ಇದ್ದಾರೆ, ಅದೇ ಭಾವನೆಯಲ್ಲಿ ಇವತ್ತು ನಾವು ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರ ಈ ವರ್ಷ ವರ್ಷ ಕೊಡುವಂತ ಬಲಿಗಳಿಂದ
ಯಾರು ಏನ್ ಮಾಡಲ್ಲ, ಸಿದ್ಧಿಗೆ ತರಕ್ಕಾಗ್ಲಿಲ್ಲ. ಸಿದ್ಧಿಗೆ ಅಂದ್ರೆ ನಾನು ಲಾಸ್ಟ್ ಟೈಮ್ ಕೂಡ ಅದ್ರ ಬಗ್ಗೆ ನೋಡಿ, ಸಿದ್ಧಿಗೆ ಅನ್ನೋದು ಪರಿಪೂರ್ಣತೆ ಇರ್ಬೋದು, ದೇವರ ಸನ್ನಿಧಿಗೆ ತರುವಂತ ವಿಷಯಗಳಿರ್ಬೋದು, ಪಾಪವಿಲ್ಲದೆ ಇರುವಂತಹ ಜೀವಿತವಿರ್ಬೋದು, ಪಾಪದಿಂದ ಬಿಡುಗಡೆ ಹೊಂದುವಂತ ವಿಷಯಗಳಿರ್ಬೋದು, ಇದೆಲ್ಲ ಕೂಡ ಈ ಸಿದ್ಧಿಗೆ ಅನ್ನುವಂತ ಒಂದು ಪದದಲ್ಲಿ ಅದು ಇನ್ಕ್ಲೂಡ್ ಆಗುತ್ತೆ ಅಲ್ವಾ. ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿ ಅಂದ್ರೆ ದೇವರ ಸಮೀಪಕ್ಕೆ ತರಕ್ಕಾಗ್ಲಿಲ್ಲ. ಸಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಬೇಕಾದ್ರೆ ಅಪೋಸ್ತಲ್ ಪಾಲ್ ಯಾವ ರೀತಿ ಅದನ್ನ ಸ್ಟಡಿ ಮಾಡಿದ್ರು ಅನ್ನೋ ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಮ್ಗೂ ಕೂಡ ಇದು ಅರ್ಥವಾಗುತ್ತೆ ಅಲ್ವಾ. ಒಂದ್ ವೇಳೆ ನಾನು ಒಬ್ಬ ಯಹೂದಿಯನಲ್ಲಪ್ಪ, ನನಗೂ ಅದೆಷ್ಟು ಇಂಪಾರ್ಟೆನ್ಸ್ ಅಲ್ಲ, ನಾನು ಅನ್ಯ ಜನನಾಗಿದ್ದೀನಿ, ಏನೋ ನಾನು ವಿಗ್ರಹ ಆರಾಧನೆ ಮಾಡ್ಕೊಳ್ತಿದ್ದೆ, ಏನೋ ಒಂದು ದೇವತೆಗಳನ್ನ ಆರಾಧನೆ ಮಾಡ್ಕೊಳ್ತಿದ್ದೆ, ನಂದೇ ಆದಂತ ಆಚಾರ ವಿಚಾರಗಳಿತ್ತು, ನಾ ಯಾರೋ ಒಬ್ರು ಯೇಸು ಕ್ರಿಸ್ತನ ಬಗ್ಗೆ ನನಗೆ ಹೇಳಿದ್ರು, ಅದ್ರ ಮೂಲಕ ನನ್ನ ಪರಿಚಯವಾಯ್ತು, ನಾನು ಕ್ರಿಸ್ತನ ಕಂಡ್ಕೊಂಡೆ, ಮತ್ತೆ ಈ ಆಳವಾದ ಸತ್ಯಗಳು ನನ್ ಬಂತು, ಇದ್ರ ಓಕೆ ನನಗೆ ಇದೆಲ್ಲ ಸಾಕು ನನಗೆ. ಮತ್ತೆ ಅದ್ಬಿಟ್ಟು ಯಹೂದಿರ ವಿಷಯಗಳು ನನಗೇನಕ್ಕೆ, ಅದನ್ನ ನಾನೇ ಯಾಕೆ ಅರ್ಥ ಮಾಡ್ಕೊಳ್ಳಿ ಅಂತ ನಾವೇನೋ ಪ್ರಶ್ನೆ ಕೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಯಾಕೆ ಅಂದ್ರೆ ಯಾವುದು ಕೂಡ ನಮ್ಮದು ಅಂತ ಇಲ್ಲಿಲ್ಲ, ಯಾವುದು ಅಂತ ನಮಗೋಸ್ಕರ ಕೊಡಪ್ಪಲಿಲ್ಲ ಅಲ್ವಾ. ಎಲ್ಲವೂ ಇಸ್ರೇಲ್ ಜನರಿಗೋಸ್ಕರ ಕೊಡಲ್ಪಡ್ತು. ಆದ್ರೆ ಅದು ನಮಗಾಗ್ಬೇಕು ಅಂದ್ರೆ ಯಾವ ಕಾರಣದಿಂದ ಆಯ್ತು, ಯಾವ ವಿಷಯಗಳೆಲ್ಲ ಆಯ್ತು ಅಂದ್ರೆ ಇವತ್ತು ನಾವು ನೋಡುವಂತ ವಿಷಯ. ಒಂದ್ ವೇಳೆ ದೇವರು ಧರ್ಮಶಾಸ್ತ್ರದಲ್ಲಿರದೆ ನಿಜವಾಗಿ ಅಂತ ಇಟ್ಟಿದ್ರೆ ನಮ್ಗೆ ಯಾವುದೇ ಚಾನ್ಸ್ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ನಿಜ ಅವ್ರ ಹತ್ರನೇ ಇದೆಯಲ್ಲ, ಧರ್ಮಶಾಸ್ತ್ರ ಅವ್ರ ಹತ್ರನೇ ಇದೆ, ನಮಗೇನಕ್ಕೆ ಚಾನ್ಸ್? ಆದ್ರೆ ಅದು ಮೇಲುಗಳ ಛಾಯೆ ಆಗಿರೋದಕ್ಕೆ ನಮ್ಗೆ ಚಾನ್ಸ್ ಸಿಕ್ತು, ಯಾಕೆಂದ್ರೆ ನಿಜ ಸ್ವರೂಪ ಧರ್ಮಶಾಸ್ತ್ರದಲ್ಲಿ ಇಲ್ಲ ಅಂತ ಬಂದಾಗ ನಮಗೆ ಚಾನ್ಸ್. ನೋಡಿ, ಈ ಒಂದು ವರ್ಷ ವರ್ಷ ಪದೇ ಪದೇ ಅರ್ಪಿತವಾಗುವಂತ ಯತ್ನಗಳಿಂದ ದೇವರ ಸಮೀಪಕ್ಕೆ ಬರುವವರನ್ನು ಅಂದ್ರೆ ದೇವರ ಹತ್ರ ಬರುವ, ದೇವರ ಹತ್ರ ಬರೋದು ಅಂದ್ರೆ ಏನು, ದೇವರ ಹತ್ರ ಬರೋದಕ್ಕೆ ಹಲವಾರು ರೀತಿ ಇತ್ತು. ಬಟ್ ಯಹೂದಿಯರ ಪ್ರಕಾರವಾಗಿ, ಇಸ್ರೇಲ್ ಜನರ ಪ್ರಕಾರವಾಗಿ ಒಂದು ವಿಷಯ ಇತ್ತು, ಆಲಯದಲ್ಲಿ ಬರ್ಬೇಕಾದ್ರೆ, ಬಲಿಗೆಲ್ಲ ಸಮರ್ಪಣೆ ಮಾಡೋದಕ್ಕೆ ಬರ್ಬೇಕಾದ್ರೆ ನಾವು ಇವತ್ತು ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಿಗೆ ಹೋಗ್ತೀವಿ. ಬಟ್ ಅವರಲ್ಲಿ ತುಂಬಾ ವಿಶೇಷವಾದಂತ ವಿಷಯ ಅಂದ್ರೆ ಬಲಿಗಳನ್ನ ಸಮರ್ಪಣೆ ಮಾಡೋದಕ್ಕೆ ದೇವರ ಆಲಯದಲ್ಲಿ. ಸಾಲಮನ್ ಪ್ರಾರ್ಥನೆ ಮಾಡ್ತಾರಲ್ಲ, ದೇವರೇ ನನ್ನ ಜನರು ಎಲ್ಲೇ ಇಲ್ಲಿ ಈ ಒಂದು ದಿಕ್ಕಿಗೆ ಯೆರೂಸಲೇಮ್ ಕಡೆ ಮುಖ ಮಾಡಿ ಅವ್ರು ನಿಮ್ಮನ್ನ ಪ್ರಾರ್ಥನೆ ಮಾಡಿ ನಿಮ್ಮನ್ನ ನೋಡಿ ಬಿನ್ನಹ ಮಾಡಿದಾಗ ಆ ಬಿನ್ನಹವನ್ನ ಕೇಳ್ರಿ ಅಂತ ಹೇಳ್ತಾರಲ್ವಾ. ನೀವು ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿದಾಗ ದೇವರ ಆ ಒಂದು ಪ್ರಾರ್ಥನೆ ಕೇಳ್ತಾರೆ ಅಂತ ಹೇಳ್ತಾರಲ್ವಾ. ಆ ರೀತಿಯಾಗಿ ಅವರು ದೇವಾಲಯಕ್ಕೆ ಹೋದಾಗ ಬಲಿಗಳ ಸಮರ್ಪಣೆ ಮಾಡಿದಾಗ ಏನ್ ಮನಸ್ಸಿನಲ್ಲಿ ಭಾವನೆಯಲ್ಲಿ ಬರುತ್ತೆ, ಓಕೆ ನಾನ್ ಪಾಪಿ ಆಗಿದ್ದೀನಿ, ಈಗ ನಾನು ಪಾಪಿ ಆಗಿರ್ಬೇಕು, ನಾನು ಬಲಿ ಸಮರ್ಪಣೆ ಮಾಡಕ್ ಹೋಗ್ತಾ ಇದ್ದೀನಿ, ಇನ್ನು ಮುಂದೆ ನಾನು ಪರಿಶುದ್ಧನಾಗಿರ್ತೀನಿ. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಎಲ್ಲಿವರೆಗೆ ಪರಿಶುದ್ಧನಾಗಿರ್ತೀಯ, ಸಾಯೋ ತನಕ ಇರ್ತೀಯ? ನಿನ್ ಮನಸಾಕ್ಷಿ ದೃಢವಾಗಿ ಹೇಳಕ್ಕಾಗುತ್ತಾ, ಸಾಯೋ ತನಕ ಈ ಬಲಿ ಕೊಟ್ಮೇಲೆ ನಾನು ಯಾವಾಗ್ಲೂ ದೇವರ ಸನ್ನಿಧಿಗೆ ಬರಬಹುದು ಅಲ್ವಾ? ಏನ್ ಅನ್ಸುತ್ತೆ, ಒಂದು ಬುದ್ಧಿವಂತಿಕೆ ಅಂತ ಏನಪ್ಪಾ, ಒಂದು ಕುರಿ ಬಲಿ ಮೂಲಕ ಸರ್ವಶಕ್ತನಾದ ದೇವರ ಸನ್ನಿಧಿಗೆ ನಾನು ಹೋಗ್ಬಿಡಕ್ಕಾಗ್ಬಿಡುತ್ತಾ, ಒಂದು ಆಫ್ಟರ್ ಆಲ್ ಒಂದು ಕುರಿ ಮೂಲಕ, ಇಲ್ಲ ಒಂದು ಹೋರಿ ಹೋತಗಳ ರಕ್ತಗಳ ಮೂಲಕ ಆಗ್ಬಿಡುತ್ತಾ? ಆ ಮನಸಾಕ್ಷಿ ಏನಿತ್ತು, ಅದೇ ಮೈಂಡ್ ಇತ್ತು ಅಲ್ವಾ. ಸಾಧನೆ ಮುಂದಿನ ಒಂದು ವಿಷಯಗಳನ್ನ ಕೂಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರೆ ದೇವ್ರ ಮಕ್ಕಳು, ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಧರ್ಮಶಾಸ್ತ್ರ ಅಂತ ಒಂದು ವಿಷಯ ಬಂದಾಗ ಅದನ್ನ ಕ್ಲಿಯರ್ ಪಿಕ್ಚರ್ ನಾವು ಅರ್ಥ ಮಾಡ್ತೀವಿ. ಬ್ರದರ್ ನಿಮ್ದು ವಾಯ್ಸ್ ಕಟ್ ಆಯ್ತು ಬ್ರದರ್, ಮ್ಯೂಟಲ್ ಮ್ಯೂಟಲ್ ಆಗಿದೆ ಬ್ರದರ್. ರಿಚರ್ ಬ್ರದರ್, ನಿಮ್ ವಾಯ್ ನಿಮ್ದು ಮೈಕ್ ಆಫ್ ಆಗಿದೆ.
ರಿಚರ್ಡ್ ಬ್ರದರ್, ನಿಮ್ದು ಮೈಕ್ ಆಫ್ ಅಲ್ಲಿ ಇದೆ ಬ್ರದರ್. ಎಲ್ಲ ಎಲ್ಲಾ ಕಡೆನೂ ಆಗಿದೆ ಆಫ್. ಯಾರಾದ್ರೂ ಹೇಳಿ ಬ್ರದರ್, ಬ್ರದರ್ಗೆ. ಹಲೋ ಬ್ರದರ್, ಒಳ್ಳೆ ಹೇಳ್ತಾವ್ರಲ್ಲ ನಮಗ್ ಮಾತ್ರ ಬರ್ತಾರ, ಯಾರದು? ಹೇಳ್ತಾನೆ ಇವ್ರಿ ರಿಚರ್ಡ್ ಹಲೋ ಬ್ರದರ್. ಹಲೋ, ಇರಿ ಇರಿ, ಸೆಟಪ್ ಮಾಡ್ಬೋದು. ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ, ಇವಾಗೆ ಕೇಳಿಸಿದ್ದು. ಇವಾಗವರೆಗೂ ಕೇಳಿಸ್ತಾ ಇಲ್ಲ, ನಿಮ್ಗೆ ಇವಾಗ ಕೇಳಿಸ್ತಾ ಇದೆ. ಓ ಸರಿ, ಏನಾಯ್ತು ಅಂತ ಗೊತ್ತಿಲ್ವಲ್ಲ, ಯಾವಾಗಿಂದ ಕೇಳಿಸಲಿಲ್ಲ ಸರ್, ಅವಾಗ್ಲಿಂದ ಕೇಳಿಸಿಲ್ಲ ಬ್ರದರ್. ಅಯ್ಯೋ. ಬಿಗಿನಿಂಗ್ ಇಂದಾನೆ ಕೇಳಿಸಿಲ್ವಾ? ಒಂದು 5 ನಿಮಿಷ, 4 ಅಲ್ಲ 5 ನಿಮಿಷ, 5 ನಿಮಿಷ ಆಯ್ತು. ಓಕೆ ಸರಿ, ಇಲ್ಲಿ ನೀವು ಇದು ನೋಡಿ, ಹಿರಿಯರಿಗೆ ಬರೆದಂತ ಪತ್ರಿಕೆ ಹತ್ತನೇ ಅಧ್ಯಾಯ 2ನೇ ವಾಕ್ಯ. ಸಿದ್ಧಿಗೆ ತರಲ್ಲ, ತರಲಾರದು. ತಂದದ್ದೇ ಪಕ್ಷದಲ್ಲಿ ಆ ಯಜ್ಞವರ್ಪಣೆಯು ನಿಂತಿಯು ಹೋಗುತ್ತದಲ್ಲ. ಯಾಕೆಂದರೆ ಆರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪವು ಉಂಟೆಂಬುದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಹಲವ್ರಾ, ನೋಡಿದ್ರ ಸರ್, ನಾವು ಅದನ್ನೇ ನಾವು ನೋಡಿದ್ವಿ. ಸೊ ಹಾಗಾಗ್ಲೇ ನಾನು ಮಾತಾಡಿದಂತ ವಿಷಯ ಏನಪ್ಪ ಅಂದ್ರೆ, ಹಿಂದೆ ಧರ್ಮಶಾಸ್ತ್ರ ಅನ್ನುವಂಥ ವಿಷಯ ಏನಂತ ನೋಡ್ಬೇಕಾದ್ರೆ, ಒಂದು ಚಂದ್ರನಿಗೆ ಒಂದು ಛಾಯೆ ಇದೆ ಅಲ್ವಾ, ಚಂದ್ರನ ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ಬೇಕಾದ್ರೆ ಅದು ಸೂರ್ಯನಿಂದ ಬರ್ತಾ ಇದೆ. ಆಗಿರ್ಬೇಕಾದ್ರೆ ಚಂದ್ರ ಏನನ್ನ ತೋರಿಸ್ಕೊಡ್ತಿದೆ ಅಂದ್ರೆ, ನನ್ನಲ್ಲಿರುವಂತ ಬೆಳಕು ಅದು ನನ್ನದೆಲ್ಲ ಸೂರ್ಯನಿಂದ ಪಡ್ಕೊಳ್ತಾ ಇದೀನಿ ಅನ್ನೋಂಥ ವಿಷಯವನ್ನ ತೋರಿಸ್ಕೊಡ್ತಿದೆ, ಅಂದ್ರೆ ಸೂರ್ಯನ ಕಡೆಗೆ ಕೈ ತೋರಿಸ್ತಾ ಇದೆ. ಹಾಗೆ ಈ ಒಂದು ಧರ್ಮಶಾಸ್ತ್ರ ವಿಷಯವನ್ನು ಅರ್ಥ ಮಾಡ್ಕೊಳಕ್ಕೆ, ಅಂದ್ರೆ ಮೇಲುಗಳ ಛಾಯೆ ಮತ್ತೆ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಳಕ್ಕೆ ಸೂರ್ಯ ಚಂದ್ರ ಅನ್ನೋದು ಒಂದು ಒಳ್ಳೆ ಒಂದು ಎಕ್ಸಾಂಪಲ್, ಉದಾಹರಣೆ ಆಗಿದೆ ಅಲ್ವಾ. ನಾನು ಟಾಪಿಕ್ ನಿಮ್ಗೆ ಕೇಳಿರ್ಬೋದು ಕೂಡ. ಹಾಗೆ ನೋಡ್ಬೇಕಾದ್ರೆ ಈ ಒಂದು ಇಬ್ರಿಯದರ್ ಅಂತ ಬರೆದಿರುವಂತ ಪುಸ್ತಕವನ್ನ, ಹಲವಾರು ವಿಷಯವನ್ನ ಅಪೋಸ್ತಲ್ ಪಾಲ್ ಯಾರಿಗೋಸ್ಕರ ತುಂಬಾ ಬರೆದಿರ್ಬೋದು ಅಂದ್ರೆ, ಯಾರು ಇಸ್ರೇಲ್ ಜನರಲ್ಲಿರುವಂತ ತುಂಬಾ ಜ್ಞಾನಿಗಳು, ವೇದ ಶಾಸ್ತ್ರಿಗಳು, ಪಂಡಿತರು ಇಲ್ಲ ಇರ್ತಾರೆ ನೋಡ್ರಿ, ಧರ್ಮಶಾಸ್ತ್ರನ ತುಂಬಾ ಓದ್ಬಿಟ್ಟಿರ್ತಾರೆ, ಆ ಬಲಿಗಳು ಆಚರಣೆಗಳು ಎಲ್ಲ ಗೊತ್ತಿರುತ್ತೆ ಮೈಂಡ್ಗೆ ಅವ್ರಿಗೆ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಅಷ್ಟು ಬೇಗ ಒಪ್ಕೊಳ್ಳಲ್ಲ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಅಪೋಸ್ತಲ್ ಪಾಲೇ ನಾನು ಹೇಳಿದ್ದೆ. ಯಾಕಂದ್ರೆ ಅಪೋಸ್ತಲ್ ಪಾಲ್ ಕೂಡ ಏನ್ ಮಾಡ್ತಿದ್ರು, ಇಸ್ರೇಲ್ ಜನರಿಗೆ ಅಂದ್ರೆ ಇಸ್ರೇಲ್ ಜನರನ್ನ ಯಾರು ಕ್ರೈಸ್ತರಾಗಿ ಮಾಡೋದಕ್ಕೆ ಪ್ರೇರಣೆ ಮಾಡ್ತಿದ್ರು ಅವ್ರನ್ನೆಲ್ಲ ಸೆರೆ ಹಿಡಿತಾ ಇದ್ರು. ಕಾರಣ ಏನಪ್ಪಾ ಅಂದ್ರೆ, ಅಷ್ಟು ಮಟ್ಟಿಗೆ ವೈರಾಗ್ಯ ಧರ್ಮಶಾಸ್ತ್ರ ಅಲ್ವಾ. ಅದಕ್ಕೆ ಹೇಳಿದ ಮೊದಲೇ, ಸೊ ಧರ್ಮಶಾಸ್ತ್ರ ಯಾವಾಗ ಮೇಲುಗಳ ಛಾಯೆ ಅಂತ ಅರ್ಥವಾಯ್ತೋ, ಅವಾಗ ಅದನ್ನ ನಿಜ ಸ್ವರೂಪವನ್ನ ಹುಡ್ಕಕ್ ಹೋದ್ರು ಅಲ್ಲಿಗೆ ಹಲವಾರು ಪ್ರಶ್ನೆಗೆ ಉತ್ತರ ಸಿಕ್ತು. ಮುಖ್ಯವಾಗಿ ನೋಡ್ಬೇಕಾದ್ರೆ ಇಬ್ರಿಯದವರಿಗೆ 10ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ತಂದಿದ್ದ ಪಕ್ಷದಲ್ಲಿ ಅಂದ್ರೆ ಯಾರನ್ನು ದೇವರ ಬಳಿಗೆ ಸಮೀಪಕ್ಕೆ ಬರುವವರನ್ನ ಸಿದ್ಧಿಗೆ ತರಲಲ್ಲ ಅಂತ ಹೇಳಿದ್ರು 1ನೇ ವಾಕ್ಯದಲ್ಲಿ. ಒಂದ್ ವೇಳೆ ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಒಂದ್ ವೇಳೆ ನಾನು ಬಂದೆ ದೇವ್ರ ಹತ್ರ, ಬಲಿ ಕೊಟ್ಟೆ, ಬಲಿ ಕೊಟ್ಟು ದೇವ್ರ ಹತ್ರ ಸಮಾಧಾನ ಆದೆ, ದೇವ್ರ ಹತ್ರ ಸಮಾಧಾನ ಆಗಿ ಪಾಪವಿಲ್ಲದೆ ಇರುವಂತ ಭಾವನೆನ ಹೊಂದ್ಕೊಂಡೆ, ನನ್ನಲ್ಲಿ ಪಾಪವಿಲ್ಲ ಅಂತ ಆಯ್ತು, ದೇವ್ರ ಹತ್ರ ಬಂದಿದ್ದೆ, ದೇವ್ರು ನನ್ನ ಹತ್ರ ನೀನು ಪರಿಶುದ್ಧನಾಗಿದ್ದೀಯಪ್ಪ ಅಂತ ಅಂಗೀಕರಿಸಿದ್ದೆ, ದೇವ್ರು ಏನ್ ಮಾಡ್ತಿದ್ರು, ಸಾಕಪ್ಪ ನೀನ್ ಪರಿಶುದ್ಧನಾಗಿದ್ಯಾ, ಇನ್ಮೇಲೆ ಬಲಿ ಕೊಡುವಂತ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಆ ಬಲಿಯನ್ನ ನಿಲ್ಲಿಸು ಅಂತ ಹೇಳ್ಬಿಡ್ತಿದ್ರು. ಆದ್ರೆ ಹಾಗೆ ಆಗ್ತಾ ಇರ್ಲಿಲ್ಲ, ಮತ್ತೆ ಮತ್ತೆ ಬಲಿ ಕೊಡುವಂತ ಅವಶ್ಯಕತೆ ಬಂತು ಅಲ್ವಾ. ಸೊ ಒಂದು ಸರಿ ಏನ್ ಮಾಡ್ತಿದ್ರು, ಶುದ್ಧೀಕರಣ ಮಾಡಿದ್ಮೇಲೆ ಅವರ ಮನಸಾಕ್ಷಿ ಏನ್ ಹೇಳ್ಬೇಕಾಯ್ತು, ಪಾಪವಿಲ್ಲ ಅಂತ ಹೇಳ್ಬೇಕಾಯ್ತು. ಆದ್ರೆ ಏನಂತ ಹೇಳ್ತಾ ಇತ್ತು, ಇನ್ನೂ ಪಾಪವಿದೆ, ಪಾಪ ಹೋಗ್ಲಿಲ್ಲ, ಈ ಬಲಿಯಿಂದ ಸಂಪೂರ್ಣವಾಗಿ ಪಾಪ ಹೋಗ್ಲಿಲ್ಲ ಅನ್ನಂತ ಮನಸ್ಸು ಬಂತು ಅಲ್ವಾ. ಯಾಕೆ ಆ ರೀತಿ ಮನಸ್ಸು ಬಂತು, ಯಾಕೆ ಆ ರೀತಿ ಮನಸ್ಸು ಬಂತು ಅಂದ್ರೆ, ದೇವ್ರು ಅದೇ ರೀತಿ ಇಟ್ಟಿದ್ರು ಅದು. ಆಯ್ತಪ್ಪ ಮತ್ತೆ ಬಲಿ ಕೊಡಿ, ವರ್ಷ ವರ್ಷ ಕೊಡಿ, ವರ್ಷ ವರ್ಷ ಕೊಡಿ ಅಂದಾಗ ಏನಾಯ್ತು, ಯಾಕೆ ಹೋದ ವರ್ಷ ಕೊಟ್ಟಿದ್ರಿಂದ ಪಾಪ ಕ್ಷಮಾಪಣೆ ಆಗಿಲ್ವಾ? ಆಗಿಲ್ಲ, ಮತ್ತೆ ಕೊಡ್ಬೇಕಾಗಂಗ ಅಂದ್ರೆ ಏನರ್ಥ, ಇದರಿಂದ ನನಗೆ ಪರ್ಮನೆಂಟ್ ಆಗಿ ಪಾಪವನ್ನ ತೆಗೆದಾಕುವಂತ ಒಂದು ಸಾಧ್ಯತೆಗಳು ಇಲ್ಲ ಅಂತ ಕಾಣಿಸ್ಕೊಳುತ್ತೆ ಅನ್ನೋಂತ ಮನಸ್ಸು ಅವ್ರಿಗೆ ಬರ್ತಾ ಇತ್ತು ಅಲ್ವಾ. ಒಂದ್ ವೇಳೆ ಒಂದು ಕುರಿ ಆಗ್ಲಿ, ಒಂದು ಹೋತವಾಗ್ಲಿ, ಒಂದು ವ್ಯಕ್ತಿ ಬಲಿ ಕೊಡೋದ್ರಿಂದ, ನೋಡಪ್ಪ ನೀನ್ ಕೊಟ್ಟಿರೋಂತ ಹೋರಿ ಹೋತ ರಕ್ತ ಏನಿದೆ ಅಂದ್ರೆ
ಅದನ್ನ ನಿನ್ನ ಸಂಪೂರ್ಣವಾಗಿ ನಿನ್ನ ಪಾಪವನ್ನ ಪರಿಹಾರ ಮಾಡ್ಬಿಡ್ತು, ಮತ್ತೆ ನೀನ್ ಕೊಡ್ಬೇಡ ಅಂತ ದೇವ್ರು ಏನ್ ಮಾಡ್ಬಿಡ್ತಿದ್ರು? ಅವ್ರು ಹೇಳ್ಬಿಡ್ತಿದ್ರು. ಅವಾಗ ಏನ್ ಮಾಡ್ತಿತ್ತು ಅವ್ನ ಮನ್ಸಿಗೆ, ಇನ್ಮೇಲೆ ನಾನು ಬಲಿ ಕೊಡತ್ತ ಸಾಧ್ಯತೆ ಇಲ್ಲ ಅಂದ್ರೆ ನಾನ್ ಶುದ್ಧನಾಗಿದ್ದೀನಿ ಅನ್ನೋಂತ ಭಾವನೆ ಬರ್ತಾ ಇತ್ತು. ಆದ್ರೆ ಅದು ಅಲ್ಲಿ ಸಾಧ್ಯತೆ ಇಲ್ಲ ಅಲ್ವಾ? ಹಾಗಿರ್ಬೇಕಾದ್ರೆ ಅವರ ಮನಸಾಕ್ಷಿ ಏನಪ್ಪ ಹೇಳ್ತಾ ಇತ್ತು ಅಂದ್ರೆ, ನಾನು ಒಬ್ಬ ಪಾಪಿ ಆಗಿದ್ದೀನಿ, ದೇವರ ಸನ್ನಿಧಿಗೆ ನನ್ನ ಕೈಲಿ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಈ ಬಲಿಗಳ ಮೂಲಕವಾಗಿ ನನ್ನ ಪಾಪ ಸಂಪೂರ್ಣವಾಗಿ ತೊಳೆಯಲ್ಪಡಲ್ಲ ಅನ್ನೋಂತ ಭಾವನೆ ಮನಸ್ಸಲ್ಲಿ ಒಪ್ಕೊಳ್ತು. ಕರೆಕ್ಟ್ ಅಲ್ವಾ? ದೇವ್ರ ಮಕ್ಳಿಗೆ ಈ ಭಾವನೆನ ಅರ್ಥ ಮಾಡ್ಕೊಳ್ತು. ನಿಮಗೂ ನಮಗೂ ಅಂದ್ರೆ ನಮಗೂ ದೇವರಿಗಿರುವಂತ ಒಂದೇ ಒಂದು ಸಂಪರ್ಕ ಏನ್ ಗೊತ್ತಾ? ನಾನು ದೇವರ ಮಗನಾಗಿದ್ದೀನಿ, ದೇವರಿಗೆ ಮೆಚ್ಚುಗೆ ಆಗಿದ್ದೀನಿ, ಇದೆಲ್ಲ ಭಾವನೆ ನಮ್ಗೆ ಬರ್ಬೇಕಾದ್ರೆ ಕಾರಣ ಕರ್ತನಾದ ಯೇಸುವಿನ ಬಲಿ. ಆ ಬಲಿಯಲ್ಲಿ ನಮ್ಗೆ ಸಿಕ್ಕಿರುವಂತ ಆ ಶುದ್ಧೀಕರಣವೇ ಮತ್ತೆ ಮತ್ತೆ ದೇವ್ರ ಹತ್ರ ನಾವು ಹೋಗೋದಿಕ್ಕಿರುವಂತ ಒಂದು ಅವಕಾಶ. ಇಲ್ಲಾಂದ್ರೆ ದೇವ್ರು ಯಾರೋ ನಾವು ಯಾರೋ ಆಗ್ಬಿಡ್ತೀವಿ ಅಲ್ವಾ? ಈ ಒಂದು ವಿಷಯ ಎಲ್ಲಿ ನಡೆದಿಲ್ಲ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ನಡೆದಿಲ್ಲ ನೋಡಿ. ಆದ್ರೆ ದೇವರು ಹಲವಾರು ಸತ್ಯಗಳನ್ನ ಬರೆದಿರ್ಬೇಕಾದ್ರೆ ಹೇಗೆ ಮಾತಾಡ್ತಿದ್ರು ಅಂದ್ರೆ, ನೋಡಿ ನಿಮ್ ಪಾಪವನ್ನ ನಾನು ಕ್ಷಮಿಸಕ್ಕಾಗಲ್ಲ, ನಿಮ್ ಪಾಪ ಮತ್ತೆ ಮತ್ತೆ ಇದೇನೋ ಅಂತ ರೀತಿಯಲ್ಲಿ ಮಾತಾಡ್ತಾ ಇರ್ಲಿಲ್ಲ ದೇವ್ರು ಧರ್ಮಶಾಸ್ತ್ರದಲ್ಲಿ. ಆದ್ರೆ ಹೇಗ್ ಮಾತಾಡ್ತಿದ್ರು? 103 ಕೀರ್ತನೆ 103 ಹನ್ನೆರಡನೇ ವಾಕ್ಯ ಓದಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಅಲ್ವರ ಏನಂತಿದ್ರೆ, ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವ, ಎಷ್ಟು ದೂರ ಗೊತ್ತಿದ್ಯಾ? ಪೂರ್ವ ಎಲ್ಲ ಸ್ಟಾರ್ಟ್ ಆಗುತ್ತೆ, ಪಶ್ಚಿಮ ಎಲ್ಲ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಮ್ಗೆ? ಗೊತ್ತಿಲ್ಲ ಗೊತ್ತಿಲ್ಲ. ಆಕಾಶವನ್ನು ಅಳೆಯೋದಕ್ಕೆ ಯಾವುದೇ ಅಳತೆಗಳಿಲ್ಲ, ಮತ್ತೆ ವಿಜ್ಞಾನಿಗಳು ಅದನ್ನ ಅಳಿತಾ ಇದಾರೆ ಅಲ್ವಾ? ಆಕಾಶವನ್ನು ಅಳೆಯೋದಕ್ಕೆ ಭೂಮಿಯಲ್ಲಿರುವಂತ ಕಿಲೋಮೀಟರ್ ಮಿಲಿಮೀಟರ್ ಇದೆಲ್ಲ ಏನೂ ಲೆಕ್ಕ ಇಲ್ಲ ಅಲ್ವಾ? ಕಿಲೋಮೀಟರ್ ಏನಿಲ್ಲ, ಬೆಳಕಿನ ವೇಗ ನಾವು ಲಾಸ್ಟ್ ಟೈಮ್ ಎಲ್ಲ ನೋಡಿದ್ವಲ್ಲ ಬಿಗಿನಿಂಗ್, ಬೆಳಕಿನ ವೇಗ ಅಳೀತಾರೆ. ಬೆಳಕಿನ ವೇಗ ಅಂದ್ರೆ ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬೆಳಕು ಹೋಗುತ್ತೆ. ಲೈಟ್ ಇಯರ್ ಅಂತ ಕರೀತಾರೆ, ಬೆಳಕಿನ ವರ್ಷ ಅಂತ ಕರೀತಾರೆ. ಅಷ್ಟು ವೇಗ, ಅಷ್ಟು ಅಷ್ಟು ದೂರ ಇದೆ ಅಂದ್ರೆ ಏನಪ್ಪಾ? ಇದ್ರ ಬಗ್ಗೆ ನಾವು ತುಂಬಾ ಸವಿಸ್ತಾರವಾಗಿ ಮಾತಾಡಬೇಕಾಗಿಲ್ಲ. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಇಷ್ಟು ದೂರ ಅಂತ ಯಾರು ಕರೀಲಿಕ್ಕಾಗಲ್ಲ. ನಿಮ್ಮ ಪಾಪವನ್ನ ಅಷ್ಟೇ ದೂರ ಹಾಕ್ಬಿಟ್ಟಿದ್ರೆ ಅಂದ್ರೆ ಮತ್ತೆ ನೆನಪ್ತಾರಲ್ಲ ಅಂತ ಅರ್ಥ. ಈ ರೀತಿ ಮಾತಾಡ್ತಾ ಇದ್ದಾರೆ ದೇವರು. ಐಶಿಯ 45ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಮೂಡಣದಿಂದ ಪಡುವಣದವರೆಗೆ ಇರುವವರೆಲ್ಲರೂ ತಿಳಿದುಕೊಳ್ಳುವಂತೆ ನನ್ನ ಹೊರತು ಯಾರೂ ಇಲ್ಲ, ನಾನೇ ಕರ್ತನು, ಮತ್ತೊಬ್ಬನು ಇಲ್ಲ. ಇದು ವಾಕ್ಯ ಅದಕ್ಕೆ ಅನ್ವಯ ಆಗಲ್ಲ. ಸೊ ಮೇಲೆ ಇನ್ನೊಂದು ವಾಕ್ಯ ಇದೆ, ಇನ್ನೂ ಕೆಲವೊಂದು ವಾಕ್ಯಗಳಿದೆ. ಏನಪ್ಪ ಅಂದ್ರೆ, ನಿಮ್ಮ ಪಾಪವನ್ನ ಸಂಪೂರ್ಣವಾಗಿ ತೆಗೆದಾಕಿರ್ತೀನಿ, ನಿಮ್ಮ ಪಾಪವನ್ನ ಯಾವಾಗ್ಲೂ ನಾನು ನಿಲ್ಲಿಸೋದಿಲ್ಲ. ಸೊ ಈ ರೀತಿಯಾಗಿ ದೇವರು ಹಲವಾರು ಬಾರಿ ಪ್ರವಾದಿಗಳ ಮೂಲಕವಾಗ್ಲಿ, ಹಳೆ ಒಡಬಡಿಕೆಲಿರುವಂತ ಹಲವಾರು ಭಕ್ತರ ಮೂಲಕ ಈ ರೀತಿಯಾದ ಮಾತುಗಳನ್ನ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ. ಹಾಗಿರ್ಬೇಕಾದ್ರೆ ಅದ್ರ ಅರ್ಥವೇನು? ಪಾಪವನ್ನ ಸಂಪೂರ್ಣವಾಗಿ ತೆಗೆದಿದ್ದೀನಿ ಅಂತ ಒಂದ್ ಕಡೆ ನೀವು ಮಾತಾಡ್ತಾ ಇದ್ದೀರಾ, ಆದ್ರೆ ನೀವು ಕೊಡುವಂತ ಬಲಿಗಳಿಂದ ಪಾಪ ಕ್ಷಮಾಪಣೆ ಸಂಪೂರ್ಣ ಆಗಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ದೇವ್ರೇ ಯಾವ್ದು ಇದ್ರ ಅರ್ಥ? ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದಂದ್ರೆ, ಹೌದು ದೇವ್ರ ಹೇಳಿದ್ದು ನಿಜ, ಆದ್ರೆ ಅದು ಯಾವುದು ಕೂಡ ಧರ್ಮಶಾಸ್ತ್ರದಲ್ಲಿ ಕೊಟ್ಟಿರುವಂತ ಬಲಿಗಳ ಮೂಲಕ ಮಾಡ್ತೀನಿ ಅಂತ ದೇವ್ರು ಯಾವಾಗಲೂ ಹೇಳಿಲ್ಲ. ಖಂಡಿತವಾಗ್ಲು ತೆಗ್ದಾಕ್ತೀನಿ, ನಿಮ್ಮ ಪಾಪವನ್ನ ತೆಗ್ದಾಕ್ಬಿಡ್ತೀನಿ, ನಿಮ್ಮ ದ್ರೋಹವನ್ನ ಅಳಿಸ್ಬಿಡ್ತೀನಿ, ಯಾವತ್ತೂ ನೆನಪು ಮಾಡ್ಕೊಳ್ಳಲ್ಲ, ಖಂಡಿತ ನಿಜ. ಆದ್ರೆ ಅದೆಲ್ಲವೂ ಕೂಡ ಧರ್ಮಶಾಸ್ತ್ರದಲ್ಲಿ ಕೊಡುವಂತ ಹೋರಿ ಹೋತಗಳ ರಕ್ತದಿಂದ ಮಾಡ್ತೀನಿ ಅಂತ ದೇವ್ರು ಯಾವಾಗಲೂ ಕೂಡ ಹೇಳಿಲ್ಲ. ಸಾಗಿರ್ಬೇಕಾದ್ರೆ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು? ಅದಕ್ಕೆ ಹೇಳ್ತಾ ಇದೆ 3ನೇ ವಾಕ್ಯ, ಇಬ್ರಿಯದವರಿಗೆ 10ನೇ ಅಧ್ಯಾಯ 3ನೇ ವಾಕ್ಯ. ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕ ಉಂಟಾಗುವುದು. ಕರೆಕ್ಟ್ ಅಲ್ವಾ? ಆದ್ರೆ ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿ ಪಾಪಗಳ ಜ್ಞಾಪಕವಾಗುವುದುಂಟು ಅಂದ್ರೆ ಏನರ್ಥ? 1 ವರ್ಷ ಬಲಿ ಕೊಟ್ಟೆ, ಮುಗಿತಪ್ಪ, ನೆಕ್ಸ್ಟ್ ವರ್ಷ ಬರ್ತಾ ಇದೆ, ಹತ್ರ ಬರ್ತಾ ಇದೆ, ಏನ್ ಅರ್ಥ? ಬಲಿ ಕೊಡ್ಬೇಕು, ಏನ್ ಬಲಿ ಕೊಡ್ಬೇಕು, ಪಾಪ ನಿವಾರಣೆ ದಿನ ಬರ್ತಾ ಇದೆ ಅಂದ್ರೆ ಏನರ್ಥ? ನಾವೆಲ್ಲರೂ ಪಾಪಗಳು ದೇವ್ರ ಮುಂದೆ ಮತ್ತೆ ಹೋಗ್ಬೇಕಾಗಿದೆ, ಮತ್ತೆ ಬಲಿ ಕೊಡ್ಬೇಕು, ಮತ್ತೆ ಆ ಪ್ರಧಾನ ಯಾಜಕನು ಹೋಗಿ ಆ ರಕ್ತವನ್ನು ತಗೊಂಡು ಬಂದ ಮೇಲೆ ಚಿಮುಕಿಸ್ತಾ ಇದ್ರೆ ನಮ್ಗೆ ಪಾಪ ಪರಿಹಾರನೇ ಇಲ್ಲ, ದೇವರ ಸನ್ನಿಧಿನ ನಿಂತ್ಕೊಳಕ್ ಆಗಲ್ಲ, ಮಾಡ್ಲೇಬೇಕು. ಮತ್ತೆ ನೆನಪು ಬರ್ತಾ ಇತ್ತು, ಹೌದು ನಾನು ಪಾಪಿ, ನಾನು ಪಾಪ ಮಾಡಿದ್ದೆ. ಈ ಜ್ಞಾಪಕ ಯಾವಾಗ್ಲೂ ಇರ್ತಾ ಇತ್ತು ಅಲ್ವಾ?
ಇದೇನೋ ಇಸ್ರೇಲ್ ಜನ ಮಾಡಿದ್ದ ದೇವ್ರ ತಾನೆ ಇಟ್ಟಿದಾರೆ ವರ್ಷ ವರ್ಷ ನೀವು ಪ್ರತಿ ವರ್ಷ ಈ ಪಾಪ ನಿವಾರಣೆ ದಿನ ಮಾಡ್ಬೇಕಂದ್ಬಿಟ್ಟು. ಹಾಗಿರ್ಬೇಕಾರೆ ಪಾಪ ನೆನಪು ಬಂದೇ ಬರುತ್ತಾ? ಹಾ, ಒಂದು ವಿಷಯಗಳ ಮಾಡ್ಬೇಕಾದ್ರೆ ಏನ್ ವಿಷಯ ಮಾಡಿದ್ರು ಆ ಸಂಬಂಧಪಟ್ಟಂತ ಟಾಪಿಕ್ ಅಲ್ಲಿ ಮೈಂಡ್ ಬಂದೇ ಬರುತ್ತೆ. ನಾನು ಪಾಪ ನಿವಾರಣೆ ದಿನ ಅಂತ ಬಂದಾಗ ಅದೇ ಮೈಂಡ್ ಬರುತ್ತೆ. ಪಸ್ಕ ಅಂತ ಬಂದಾಗ ಏನ್ ಬರುತ್ತೆ? ಪಸ್ಕ ಅಂತ ಬಂದಾಗ ನಾವು ಐಗುಪ್ತದಿಂದ ಬಿಡುಗಡೆ ಹೊಂದಿದಂತ ವಿಷಯ ನೆನಪು ಬಂದಿರುತ್ತೆ. ಚೊಚ್ಚಲ ಮಕ್ಕಳ ಒಂದು ಬಿಡುಗಡೆ ನೆನಪು ಬಂದಿರುತ್ತೆ. ಈ ಪಾಪ ಪರಿಹಾರ ದಿನದಲ್ಲಿ ನಮ್ಮ ಪಾಪಗಳ ಮೈಂಡ್ ಬಂದಿರುತ್ತೆ ಅಲ್ವಾ? ಹಾಗಿರ್ಬೇಕಾದ್ರೆ ಈ ಒಂದು ಬಲಿ ಏನಾಗ್ಲಿಲ್ಲ, ನಿರಂತರವು ಅಲ್ವಾ, ವರ್ಷ ವರ್ಷ ಸಮರ್ಪಣೆ ಆಗ್ತಿರೋದ್ರಿಂದ ಅದೇನಾಗ್ತಿತ್ತು ಅಂದ್ರೆ ನಮ್ಮಲ್ಲಿ ಆ ಪಾಪ ಇದೇನು ಅಂತ ವಿಷಯವನ್ನ ಯಾವಾಗ್ಲೂ ತೋರಿಸ್ಕೊಡ್ತಾ ಇತ್ತು. ಸಿನ್ಸ್ ದೇ ವೇರ್ ರಿಪೀಟೆಡ್ ಇಟ್ ಪ್ರೂವ್ ದಟ್ ದೇ ನೆವರ್ ರಿಯಲಿ ಟುಕ್ ಅವೇ ಸಿನ್, ನೆವರ್ ರಿಯಲಿ ರಿಮೂವ್ ದಿ ಕರ್ಸ್. ಮತ್ತೆ ಮತ್ತೆ ಮಾಡ್ತಾ ಇದ್ರೆ ಅಲ್ವಾ? ಈಗ ಹೋಗಿ ಒಬ್ರು ಹೇಳ್ತಾರೆ ಕೈ ತೊಳ್ಕೊಂಬನಿ ಅಂತಾರೆ. ಕೈ ತೊಳ್ಕೊಂಬಂದ್ವಿ, ಏ ಇನ್ನೊಂದ್ಸರಿ ಚೆನ್ನಾಗಿ ತೊಳ್ಕೊಂಬಾ, ಕೈ ಕ್ಲೀನ್ ಆಗಿಲ್ಲ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ ನಮ್ಮ ಪೇರೆಂಟ್ಸ್ ಮಕ್ಳಿಗೆ. ಹೌದು, ತೊಳ್ಕೊಂಬರ್ತಾರೆ ಮತ್ತೆ. ಇಲ್ಲ ಇಲ್ಲ ಮತ್ತೆ ತೊಳಿತಾ ಇರೋ ಅಂತ ಹೇಳ್ಬೇಕಾರೆ ಮತ್ತೆ ಮತ್ತೆ ತೊಳಿತಂದ್ರೆ ಏನರ್ಥ? ಕೊಳೆ ಹೋಗಿಲ್ಲ ಅಂತ ಅರ್ಥ ಅಲ್ವಾ? ಸೊ ದೇವ್ರು ಕೂಡ ಹಾಗೆ ಇಟ್ಬಿಟ್ಟಿದ್ರೆ ತೊಳಿತಾ ಇರೋ, ಇಲ್ಲ ನೀನ್ ಸರಿಯಾಗಿ ತೊಳ್ದಿಲ್ಲ ಅಲ್ವಾ, ಮತ್ತೆ ತೊಳಿ ಮತ್ತೆ ತೊಳಿ ಮತ್ತೆ ಮಾಡು ಮತ್ತೆ ಮಾಡು ಅಂದ್ರೆ ಪಾಪನೆ ಹೋಗ್ತಾ ಇಲ್ಲ ಅಂತ ಮೈಂಡ್ ಬಂದ್ಬಿಡ್ತು. ಇದೇ ಒಂದು ವಿಷಯ ಯಾರಿಗಿತ್ತು ಅಂದ್ರೆ ಇಸ್ರೇಲ್ ಜನರಿಗಿತ್ತು. ಯಾಕೆ ಈ ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದಾರೆ ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ರೆ. ನಮಗೆ ಈ ರೀತಿಯಾದಂತ ವಿಷಯ ಬೇಕಾಯ್ತಾ? ಯಹೂದಿಯರೇ ಇಬ್ರಿಯವರೇ, ನಿಮ್ಗೆ ಈ ರೀತಿ ಇರ್ಬೇಕಾ? ಮತ್ತೆ ಮತ್ತೆ ಪಾಪ ಆಯ್ತು ಅಂತ ಭಾವನೆ ಬೇಕಾ? ಹೌದು ಬೇಕಾಯ್ತು, ಬೇರೆ ದಾರಿ ಇಲ್ಲ ನಮ್ಗೆ. ಯಾಕಂದ್ರೆ ನಮ್ಗಿರುವಂತ ಬಲಿ ಅದೊಂದೇ. ಯಾವುದೋ ಒಂದ್ ಬಲಿ ಬಂದು ನಮ್ಮನ್ನ ಸಂಪೂರ್ಣವನ್ನ ಪಾಪವನ್ನ ತೆಗೆದಾಕುವಂತ ಬಲಿ ಭೂಮಿಯಲ್ಲಿ ಯಾವುದೂ ಇಲ್ವಲ್ಲ. ಯಾವ್ದನ್ ಕೊಡೋಣ? ಹೋರಿ ಹೋತ ಬಿಟ್ಟು ಮನುಷ್ಯನ್ ಕೊಡೋಣ? ಬೇರೆ ಯಾವ್ದೋ ಪ್ರಾಣಿ ಬಂತ ಕೊಡೋಣ? ಯಾವ್ದಿಲ್ವಲ್ಲ, ಬೇರೆ ದಾರಿ ಇಲ್ಲ ನಮ್ಗೆ, ಮಾಡ್ಲೇಬೇಕು. ಇದನ್ ಮಾಡ್ತಾ ಇದ್ರೆ ಇನ್ನು ನಾವು ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗ್ತೀವಿ, ಇನ್ನು ದೇವರ ಎಣಿಕೆಯಲ್ಲಿ ಪಾಪಿಗಳಲ್ಲಿ ಇಷ್ಟ ಸೇರ್ಕೊಂಡ್ಬಿಡ್ತೀವಿ. ಇದನ್ನ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ ನಮ್ಗೆ, ಬೇರೆ ಮಾರ್ಗವಿಲ್ಲ ನಮ್ಗೆ. ಆದ್ರಿಂದ ಧರ್ಮಶಾಸ್ತ್ರ ಇರುವವರೆಗೂ ಏನಿತ್ತೋ ಅದನ್ನ ಹಾಗೇನ್ ಮಾಡ್ಬೇಕಾಯ್ತು ಅಲ್ವಾ? ಆದ್ರಿಂದ ಸಂಪೂರ್ಣ ಪಾಪ ಹೋಗಿದೆ ಅಂತನೋ ಹೇಳಕ್ಕೆ ಸಾಧ್ಯತೆ ಇಲ್ಲ. ಸದನೆ ಇಬ್ರಿದವರಿಗೆ 10:4 ಹೇಳ್ತಾ ಇದೆ, ಹೋರಿ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಹೋರಿ ಮತ್ತು ಹೋತಗಳ ರಕ್ತ, ಒಬ್ಬ ಮನುಷ್ಯ ನೋಡ್ರಿ, ಇವತ್ತು ದೇವ್ರ ಮಕ್ಳು ನಮ್ಗೇನಾದ್ರು, ನಾವೆಲ್ಲರೂ ಅನ್ಕೊಂಡಿದೀನಿ ಮೋಸ್ಟ್ಲಿ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ, ನಾವು ರೋಮನ್ ಕ್ಯಾಥಲಿಕ್ಕಿಂದ ಬಂದಿರ್ಬೋದು, ಇಲ್ಲ ಪೆಂಟೆಕಾಸ್ಟ್ಲಿಂದ ಬಂದಿರ್ಬೋದು, ಇಲ್ಲ ಯಾಕೆ ಹಿಂದೂಗಳಿಂದನೋ ಬಂದಿರ್ಬೋದು. ನಮ್ಮ ನಮ್ಮ ಇದನ್ನ ತಗೊಂಡಾಗ ನನಗೆ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ ಮಾತಾಡ್ತಾ ಇದ್ವಿ. ನಮ್ಮ ಬ್ಯಾಕ್ ಗ್ರೌಂಡ್ ಆಕ್ಚುಲಿ ನಾವು ಪೂಜಾರಿ, ದೇವಾಲಯದಲ್ಲಿ ಏನ್ ಮಾಡ್ಬೇಕು, ಪೂಜೆ ಮಾಡಿ ಕುರಿಗಳನ್ನ ಕಟ್ ಮಾಡುವಂತ ಕೆಲಸ ನಮ್ದು. ನಮ್ದು ಅಂದ್ರೆ ನಮ್ದ ನಮ್ ತಾತ ಅವ್ರದೆಲ್ಲ ಇತ್ತು, ನಾನು ನೋಡಿದೀನಿ. ಊರಿಗೆ ಹೋಗ್ಬೇಕಾದ್ರೆ ಊರಬ್ಬ ಅಂತ ಇರ್ತಿದ್ರು, ಊರಿಗೆ ಹೋಗ್ಬೇಕಾದ್ರೆ ಆ ಕುರಿನ ತರ್ತಾ ಇದ್ರು, ಅಲ್ಲಿ ಕಣ್ ಮುಂದೆ ಕಡಿಯೋದು ನೋಡಿದ್ದೆ ನಾನು, ತಲೆನ ಕತ್ತರಿಸಾಕುವಂಥದ್ದು. ತುಂಬಾ ಕ್ರೂರವಾದಂತ, ತುಂಬಾ ಭಯಂಕರವಾದಂತ ವಿಷಯಗಳನ್ನ ನೋಡಿ. ಅದು ನನಗೆ ಆ ಟೈಮಲ್ಲಿ ತುಂಬಾ ಮನಸ್ಸು ನೋವಾಗ್ತಿದ್ರು, ಅದಕ್ಕೆ ವಿರುದ್ಧ ತೋರ್ಸಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಎಲ್ರು ಅದನ್ನೇ ಮಾಡ್ತಾ ಇದ್ರಲ್ಲ, ಎಲ್ರು, ನಾನು ಚಿಕ್ಕ ಹುಡುಗ, ನನಗಿಂತ ದೊಡ್ಡವರು, ನನ್ನ ಅಪ್ಪ ಅಮ್ಮ ನನ್ನ ತಾತ ಎಲ್ಲೂ ಎಲ್ಲಂದ್ರು ಎಲ್ರು ಕೂಡ ಅದನ್ನೇ ಮಾಡ್ತಾರಂದ್ರೆ ಏನೋ ಇದೇ ಇದೇಪ್ಪ ಇದ್ರಲ್ಲಿ ಅನ್ನೋಂತ ರೀತಿಯಲ್ಲೇ ಮೈಂಡ್ ಬಂತೆ ಹೊರತು, ಆ ಒಂದು ಮೂಕ ಪ್ರಾಣಿ ಆ ಒಂದು ಅದನ್ನ ತಲೆನ ಕರೆದಾಗ ಅದು ಹಾಗೆ ಒದ್ದಾಡಿ ಸಾಯುವಂತ ದೃಶ್ಯ ನೋಡಿದಾಗ ತುಂಬಾ ಮನಸ್ಸಿಗೆ ನೋವಾಗ್ತಿದ್ರು. ಓ, ಬೇರೆ ದಾರಿ ಇಲ್ವೇನೋ, ನಮ್ಮ ದೇವರು, ನಾವು ಆರಾಧನೆ ಮಾಡುವಂತ ಈ ದೇವರು ಇದನ್ನೇ ಕೇಳಿದಾರ ಏನೋ ಅನ್ನೋಂತ ಭಾವನೆ ಚಿಕ್ಕ ವಯಸ್ಸು ನಮ್ಗೆ ಅಲ್ವಾ? ಆದ್ರೆ ಏನಕ್ ಕೊಡ್ತಾ ಇದ್ರು ಅಂತ ಇದುವರೆಗೂ ಗೊತ್ತು ಗೊತ್ತಿಲ್ಲ ನನ್ಗೆ. ಬೈಬಲ್ ಆದ್ರೂ ಈ ಸತ್ಯವೇದವಾದ್ರೂ ಈ ತರ ಹೇಳ್ತಿದ್ದ ಪಾಪ ಪರಿಹಾರ ಅಂತ ಅಲ್ವಾ? ಅವ್ರು ಏನಕ್ ಕೊಡ್ತಾ ಇದ್ರು ಗೊತ್ತಿಲ್ಲ. ಅವ್ರು ಕೊಡೋದಲ್ಲ ಇಷ್ಟೇ, ದೇವ್ರೆ ಮುಂದಿನ ವರ್ಷ ಮಳೆ ಕೊಡ್ರಿ, ಬೆಲೆ ಕೊಡ್ರಿ, ನಮ್ಮ ಮೇಲೆ ಕೋಪ ತೋರಿಸ್ಬರ್ರಿ, ಈ ಸರಿ ಮಳೆ ಬರ್ಲಿಲ್ಲ, ಮುಂದಿನ ಸರಿ ನಿಮ್ ಬೇಕಾದ್ರೆ 2 ಕುರಿ ಕೊಯ್ತೀನಿ, ನಮ್ಗೆ ಒಳ್ಳೆ ಬೆಲೆ ಕೊಡ್ರಿ. ಹಾ, ಹಿಂಗೆ ಕೊಯ್ತಾ ಇದ್ರು, ನಮ್ಗೆ ನಮಗ್ ನಮ್ಮ ಮನೆ ಊರ್ನೆಲ್ಲ ಆಶೀರ್ವಾದ ಮಾಡ್ರಿ, ಹಿಂಗೆ ಕೊಯ್ತಾ ಇದ್ರು. ಬೇರೇನು ಗೊತ್ತು, ಬೇರೆ ನಾನು ಕೇಳೂ ಇಲ್ಲಪ್ಪ. ನೋಡ್ರಿ ಇಲ್ಲಿ ಹೇಗಿದೆ ಅಂದ್ರೆ, ಹೋರಿ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಅಂದ್ರೆ ದೇವ್ರು ಕೊಟ್ಟಂತ ಉದ್ದೇಶ ಏನಪ್ಪ ಅಂದ್ರೆ ಪಾಪ ಪರಿಹಾರ ಅನ್ನೋದು ವಿಷಯಕ್ಕೋಸ್ಕರನೇ ಕೊಟ್ಟಿದ್ದಾರೆ. ಕೊಟ್ಟಿದ್ರೆ ನಿಜ ಅಂದ್ರೆ ಪಾಪ ನಿವಾರಣೆ ದಿನದಲ್ಲಿ ನೀವು ಹೋರಿ ಹೋತಗಳ ರಕ್ತವನ್ನು ಕೊಡ್ಬೇಕು, ಕರೆಕ್ಟ್. ಅಂದ್ರೆ ಹೆಸರೇ ಏನ್ ಸೂಚಿಸ್ತಾ ಇದೆ ಪಾಪ ನಿವಾರಣೆಯ ದಿನ ಅಂದ್ರೆ, ಅವತ್ತು ನೀವು ಈ ರೀತಿ ಬಲಿ ಕೊಡೋದ್ರಿಂದ ನಿಮ್ಮ ಪಾಪ ಪರಿಹಾರವಾಗುತ್ತೆ ಅನ್ನೋ ವಿಷಯವನ್ನ ಹೇಳ್ತಾ ಇದೆ. ಹೌದು, ಆದ್ರೆ ನಿಜವಾಗ್ಲೂ ಆಗುತ್ತಾ?
ಸಾಧ್ಯತೆ ಇದೆಯಾ? ನೋಡೋಣ ದೇವ್ರ ಮಕ್ಕಳು, ದೇವರ ನೀತಿನ ಇಟ್ಟು ನೋಡೋಣ. ಯಾಕಂದ್ರೆ ನಾವು ರಾನ್ಸಪ್ ಸಬ್ಜೆಕ್ಟ್ ನ ಕೇಳಿದ್ದೀವಿ ಅಲ್ವಾ, ಏನ್ ಮಾಡಕ್ಕಾಗಲ್ಲ? ಒಂದು ಕುರಿ ಒಂದು ಪರಿಪೂರ್ಣ ಮನುಷ್ಯನಿಗೆ ಈಕ್ವಲ್ ಆಗಲ್ಲ. ಪರಿಪೂರ್ಣವಾದ ಮನುಷ್ಯನಿಗೆ ಏನಕ್ಕೆ? ಒಂದು ಕುರಿ ಹೇಗೆ ನನಗೆ ಈಕ್ವಲ್ ಆಗುತ್ತೆ? ನಾನು ಪಾಪ ಮಾಡಿದ್ರು ಕೂಡ ಮನುಷ್ಯನಿಗೂ ಕುರಿ ಹೆಂಗೆ ಈಕ್ವಲ್ ಆಗುತ್ತೆ ಅಲ್ವಾ? ಆದಾಮ್ಗೆ ಬೇಡ ಬಿಡ್ರಿ, ನನಗೆ ಈಕ್ವಲ್ ಆಗಲ್ಲ. ಬಿಕಾಸ್ ಬುಲ್ಸ್ ಅಂಡ್ ಗೋಟ್ ಹ್ಯಾಡ್ ನಾಟ್ ಸೀನ್ ಇಟ್. ಒಂದ್ ರೀತಿ ನೋಡ್ಬೇಕಾದ್ರೆ ಈ ಕುರಿನೋ ಮೇಕೆನ್ ಏನ್ ಮಾಡಿಲ್ಲ, ಪಾಪ ಮಾಡಿಲ್ಲ. ಬಟ್ ಪಾಪ ಮಾಡಿದ ಮನುಷ್ಯ, ಮನುಷ್ಯ ಪಾಪ ಮಾಡಿದ್ಮೇಲೆ ಮನುಷ್ಯನೇನಾಗ್ಬೇಕು? ಸಾಯ್ಬೇಕು ಅಲ್ವಾ? ಅದು ನೀತಿ ಅಲ್ವಾ? ಮತ್ತೆ ಕುರಿ ಹೋತ ಹೋರಿಗಳನ್ನ ಕೊಡೋದ್ರೇನು ಅರ್ಥವೇನಿದೆ? ದೇವ್ರ ಯಾಕೆ ಕೊಡಕ್ ಹೋದ್ರು? ಇವತ್ ನೋಡಿ, ಅವತ್ತು ದೇವ್ರ ಕೊಟ್ಟಂತ ಅದೇ ಒಂದು ವಿಷಯಗಳ ಸಿದ್ಧಾಂತವನ್ನ ಎಲ್ಲ ಒಂದು ಮತದಲ್ಲಿ ಕೂಡ ಅನ್ವಯ ಮಾಡ್ತಾರೆ, ಅದನ್ನ ಉಪಯೋಗ ಮಾಡ್ತಾರೆ. ಬಲಿ ಕೊಡೋದು ಬರ್ತಾ ಇದೆ ನೋಡಿ, ಸ್ವಲ್ಪ ದಿನದಲ್ಲಿ ನಮ್ಮ ಬೇರೆ ಸಹೋದರ ಕೂಡ ಒಂದು ಹಬ್ಬ ಬರ್ತಾ ಇದೆ ಈಗಾಗ ಎಲ್ಲ ಭೂಮಿಯಲ್ಲಿ ಅಲ್ವಾ. ತಿಳಿಯಲ್ಲಿ ಕೇಳಿದೆ ಅವ್ರು ಏನ್ ಮಾಡ್ತಾರೆ, ತುಂಬಾ ವೈರಾಗ್ಯವಾಗಿ ಮಾಡ್ತಾ ಇದ್ರೆ, ಉಪವಾಸ ಬಿದ್ದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಊಟನೂ ಮಾಡಲ್ಲ, ಎಂಜಿನೂ ನುಂಗಲ್ಲ. ಆ ದಿನಕ್ಕೆ ಏನ್ ಮಾಡ್ಬೇಕು? ಆ ದಿನ ಬಂದ್ರೆ ಕಡಿತಾರ ನೋಡ್ರಿ ಕುರಿಗಳನ್ನ. ಹಸು ಏನೆಲ್ಲ ಕಡದಾಗ್ತಾರೆ ಅಂದ್ರೆ, 3-4 ದಿನದಲ್ಲಿ ನಮ್ಮ ಬೆಂಗಳೂರೆಲ್ಲ ತುಂಬಾ ಇದಾಗ್ಬಿಡುತ್ತೆ, ರಕ್ತ ರಕ್ತವಾಗಿರುತ್ತೆ ಎಲ್ಲ. ಏನಕ್ ಮಾಡ್ತಾ ಇದೀವಿ ಗೊತ್ತಿಲ್ಲ. ನಮ್ಮ ಅಪ್ಪ ಹೇಳಿದ್ರು ಮಾಡ್ಬೇಕು, ನಮ್ ತಾತ ಹೇಳಿದ್ರು ಮಾಡ್ಬೇಕು, ನಮ್ಮ ಆಚರಣೆಯಲ್ಲಿ ಇರುವಂತ ಎಲ್ಲಾ ಒಂದು ನಮ್ಮ ಧಾರ್ಮಿಕ ಇದ್ರಲ್ಲಿರುವಂತಲೂ ಎಲ್ರು ಅದನ್ನೇ ಮಾಡ್ತಾ ಇದ್ರೆ ಮಾಡ್ಬೇಕು. ಬಟ್ ಏನಕ್ ಮಾಡ್ಬೇಕು, ಏನ್ ಉದ್ದೇಶ ಇದೆ, ಏನಾಗುತ್ತೆ ಮಾಡಿದ್ರೆ ಗೊತ್ತಿಲ್ಲ ಅಲ್ವಾ? ಆದ್ರೆ ದೇವ್ರು ಕೊಟ್ಟಂತ ಉದ್ದೇಶ ಏನೋ, ಪಾಪ ಪರಿಹಾರ. ದೇವ್ರು ಕೊಟ್ಟಂತ ಉದ್ದೇಶ ಏನ್ ಗೊತ್ತಾ? ಸ್ಪಷ್ಟವಾಗಿ ನನ್ನ ಮಕ್ಕಳೇ, ನನ್ನನ್ನು ಬಿಟ್ಟು ದೂರ ಹೋಗ್ಬಿಡಿದ್ರ, ನನ್ನ ಹತ್ರ ಬನ್ನಿ. ಬರೋದಕ್ಕೆ ನಿಮ್ಮ ಪಾಪ ಅಡ್ಡಿಯಾಗಿದೆ, ಆದ್ರೆ ಈ ಬಲಿ ಕೊಡಿ. ಈ ಬಲಿ ಕೊಡೋದ್ರಿಂದ ನಿಮ್ಮ ಪಾಪವನ್ನು ನಾನು ಮರಿತೀನಿ, ನನ್ನ ಹತ್ರ ನೀವು ಬರ್ಬೋದು ಅನ್ನುವಂತ ಉದ್ದೇಶಕ್ಕೆ ಏನ್ ಮಾಡ್ತಾರೆ? ಅದನ್ನ ಕೊಡ್ತಾರೆ. ಆದ್ರೆ ಎಲ್ಲಾದ್ರೂ ಇವತ್ತು ಪ್ರಪಂಚದಲ್ಲಿ ಯಾವುದೇ ಮೂಲೆ ಆದ್ರೂ ಯಾವುದೇ ಧರ್ಮವಾದ್ರೂ ಈ ಭಾವನೆಯಲ್ಲಿ ಬಲಿ ಕೊಡ್ತಾರ ನೋಡ್ರಿ, ಎಷ್ಟು ವರ್ಸ್ಟ್ ಇದೆ ಅಂದ್ರೆ, ಈ ಭಾವನೆಯಲ್ಲಿ ಯಾರಾದ್ರೂ ಕುರಿನ ಹೋರಿನ ಕಟ್ ಮಾಡ್ತಾರ? ನಾನ್ ದೇವ್ರ ಹತ್ರ ಹೋಗ್ಬೇಕು, ನಾನು ಬಲಿ ಕೊಡೋದ್ರೆ ದೇವ್ರ ಹತ್ರ ಹೋಗೋದ್ ಸಾಧ್ಯತೆ ಇದೆ, ನನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಭಾವನೆಯಲ್ಲಿ ಯಾರಾದ್ರೂ ಮಾಡ್ತಾರ? ಆ ಮೂಕ ಪ್ರಾಣಿನ ಸಾಯಿಸೋದ್ರಲ್ಲಿ ಅಷ್ಟು ಜನರಿಗೆ ಸಂತೋಷವಾಗುತ್ತಂದ್ರೆ ಅಷ್ಟು ಕ್ರೂರವಾಗಿದ್ದಾರೆ ಅಂತ ಅರ್ಥವಾಯ್ತು. ಬಲಿ ಕೊಡಂತ ವಿಷಯ ಏನಪ್ಪ ಅಂದ್ರೆ, ತಮ್ಮ ಪಾಪನ ಬಿಟ್ಟು ದೇವ್ರ ಹತ್ರ ಬರ್ಬೇಕನ್ಬಿಟ್ಟು, ಆದ್ರೆ ಕೊನೆಗೆ ಇವ್ರೇನ್ ಮಾಡ್ಬಿಟ್ರು, ಕುರಿ ಹೋರಿ ಹೋತ ಕಟ್ ಮಾಡೋದ್ರಲ್ಲಿ ಕ್ರೂರವಾಗ್ಬಿಟ್ರು. ಅಂದ್ರೆ ಮೂಕ ಪ್ರಾಣಿನ ಕಡಿದು ನೋಡುವಂತ ಜನರಾಗಿ ಮಾರ್ತಿದ್ದೆ. ಹೇಗಿದೆ ಪ್ರಪಂಚ ಎಲ್ಲ ಇವತ್ತು? ಹಂಗೆ ಇದೆಯಲ್ಲ. ಅದ್ರಿಂದ ದೇವ್ರ ಮಕ್ಳಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇದೆಲ್ಲ ಕೊಟ್ಟಂತ ಉದ್ದೇಶವನ್ನು ಅರ್ಥ ಮಾಡ್ಕೋಬೇಕು ನೋಡಿ. ಹೋರಿ ಹೋತಗಳನ್ನ ನಾನು ಕೊಟ್ಟಿದ್ದು ನಿಮ್ಮ ಪಾಪವನ್ನ ಅವುಗಳ ಮೂಲಕ ಪರಿಹಾರ ಮಾಡ್ತೀನಂತಲ್ಲ, ಅವು ಎಲ್ಲವೂ ಬರುವಂತ ಮೇಲುಗಳ ಛಾಯೆ ಆಗಿದೆ. ನಾನು ಪ್ರತಿ ಸರಿ ಆ ಬಲಿಯನ್ನ ಕೊಂಡು ನೋಡಿದಾಗ ಆ ಬರುವಂತ ನಿಜ ಸ್ವರೂಪನ ಮೈಂಡ್ ಅಲ್ಲಿ ಇಟ್ಕೊಂಡು ನಿಮ್ಮ ಪಾಪಗಳನ್ನ ಟೆಂಪ್ರರಿಯಾಗಿ ಚಮಿಸ್ತಾ ಇದ್ದೆ ಅಲ್ವಾ? ತಾತ್ಕಾಲಿಕವಾಗಿ ಅದನ್ನ ಚಮಿಸ್ತಾ ಇದ್ದೆ, ಶಾಶ್ವತವಾಗಿ ಚಮಿಸ್ತಾ ಇರ್ಲಿಲ್ಲ. ತಾತ್ಕಾಲಿಕವಾಗಿ ಚಮಿಸೋದು ಉದಾಹರಣೆ ಒಂದು ಗುರುತು ಏನಪ್ಪಾ ಅಂದ್ರೆ, ಮುಂದಿನ ವರ್ಷನೂ ಅದನ್ನ ಮಾಡ್ತಾ ಇದ್ದೆ. ಅರ್ಥ, ನಾನು ಟೆಂಪ್ರರಿಯಾಗಿನೇ ನಿಮ್ನ ಚಮಿಸ್ತಾ ಇದ್ದೆ. ಆದ್ರೆ ಪರ್ಮನೆಂಟ್ ಆಗಿ ಚಮಿಸುವಂತ ಒಂದು ನಿಜವಾದ ಬಲಿ ಬಂದ್ಮೇಲೆ ಮಾತ್ರ ನಿಮ್ಮನ್ನ ಸಂಪೂರ್ಣವಾಗಿ ಚಮಿಸಕ್ಕಾಗುತ್ತೆ. ಹಾಗಾಗಿ ಆ ಒಂದು ಪ್ರಾಣಿಗಳನ್ನ ಕೊಡುವಂತ ವಿಷಯ ಏನಪ್ಪ ಅಂದ್ರೆ, ಸ್ವಲ್ಪ ಆದ್ರೂ ದೇವರ ಸನ್ನಿಧಿಯಲ್ಲಿ ಹೋಗುವಂತ ಭಾವನೆ ನಮ್ಗೆ ಬರ್ಲಿ, ದೇವರ ಬಿಟ್ಟು ಸಂಪೂರ್ಣವಾಗಿ ದೂರ ಹೋಗ್ದೇ ನಾವು ಇರೋಣ. ಈಗ ನೀವು ಪ್ರಪಂಚವನ್ನ ಕಂಪೇರ್ ಮಾಡ್ಕೊಳ್ಳಿ, ಪ್ರಪಂಚವನ್ನ ಕಂಪೇರ್ ಮಾಡಿದಾಗ, ಇಡೀ ಲೋಕವನ್ನ ಕಂಪೇರ್ ಮಾಡಿದಾಗ ಇಸ್ರೇಲ್ ಜನ ತಗೊಳ್ಳಿ. ಇವಾಗಲ್ಲ, ಕ್ರಿಸ್ತನ ಬರೋಕ್ಕಿಂತ ಮೊದಲು ಇದ್ದಂತ ಕಾಲವನ್ನ ತಗೊಳ್ಳಿ. ಅವಾಗ ಇಡೀ ಲೋಕವನ್ನ ಕಂಪೇರ್ ಮಾಡಿದಾಗ ಇಸ್ರೇಲ್ ಜನ ದೇವ್ರ ಹತ್ರ ಇದ್ರು ತಾನೆ, ದೇವ್ರಿಗೆ ಕ್ಲೋಸ್ ಆಗಿದ್ರಲ್ವಾ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಇಡೀ ಲೋಕವನ್ನ ಕಂಪೇರ್ ಮಾಡಿದಾಗ ಇಸ್ರೇಲ್ ಜನ ಕ್ಲೋಸ್ ಆಗಿದ್ರು. ಯಾಕೆ? ಯಾಕಂದ್ರೆ ದೇವ್ರ ಕೊಟ್ಟಂತ ಧರ್ಮಶಾಸ್ತ್ರ ಮತ್ತೆ ಆಜ್ಞೆ ವಿಧಿ ದೇವ್ರ ಹತ್ರ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ದೇವರಿಗೆ ತುಂಬಾ ಕ್ಲೋಸ್ ಆಗಿ ಪಾಪವಿಲ್ಲದೆ ಸ್ಥಿತಿನ ಯಾವಾಗ್ಲೂ ತಂದಿರ್ಲಿಲ್ಲ. ಲೋಕವನ್ನು ಕಂಪೇರ್ ಮಾಡಿದಾಗ ಅವರು ಬೆಟರ್ ಆಗಿತ್ತು, ಲೋಕವನ್ನು ಕಂಪೇರ್ ಮಾಡಿದಾಗ ಅವರ ಸ್ಯಾಕ್ರಿಫೈಸ್ ಬೆಟರ್ ಆಗಿತ್ತು. ಆದ್ರೆ ಆ ಸ್ಯಾಕ್ರಿಫೈಸ್, ಆ ಬಲಿ ಯಾವಾಗ್ಲೂ ಶಾಶ್ವತವಾದಂತಹ ಪರಿಹಾರವನ್ನು ಕೊಡ್ಲಿಲ್ಲ ಅಲ್ವಾ? ಅದನ್ನೇ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದರಿಂದ ಇಬ್ರಿಯವರಿಗೆ 10ನೇ ಅಧ್ಯಾಯ 5ನೇ ವಾಕ್ಯ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯಗಳೇ ನಿನಗೆ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ.
ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಸರ್ವಾಂಗ ಇಬ್ಬರಿದವರಿಗೆ ಹತ್ತನೇ ಅಧ್ಯಾಯ ಆಯ್ತಾ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ, ಸ್ವಲ್ಪ ನಮ್ಮ ಗಮನವನ್ನ ನಮ್ಮ ಮೈಂಡ್ ಈ ಕಡೆ ತಿರುಗಿಸ್ಬೇಕು. ಈ ವಾಕ್ಯ ಏನ್ ಹೇಳ್ತಾ ಇದೆ ಗೊತ್ತಾ? ಭೂಮಿಯಲ್ಲಿರುವಂತ ಇಷ್ಟೊಂದು ಜನಗಳಲ್ಲಿ, ಇಷ್ಟೊಂದು ಜೀವರಾಶಿಗಳಲ್ಲಿ, ಪ್ರಾಣಿಗಳನ್ನ ಬಿಟ್ಬಿಡಿ, ಮನುಷ್ಯರಲ್ಲಿ, ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂತ ಮನುಷ್ಯರಲ್ಲಿ ಯಾರು ಕೂಡ ಇಲ್ಲಿವರೆಗೆ ದೇವರಿಗೆ ಏನಪ್ಪಾ ಇಷ್ಟ ಅಂತ ಹುಡುಕ್ಲೇ ಇಲ್ಲ. ನೋಡ್ರಿ, ನಿಜವಾಗ್ಲೂ ದೇವ್ರು ಏನ ಇಷ್ಟಪಡ್ತಾ ಇದಾರೆ ಅಂತ ಯಾರು ಕೂಡ ಕಂಡುಹಿಡಿಯಲಿಲ್ಲ. ಯಾರು ಕೂಡ ಅದು ಏನಪ್ಪ ಅಂತ ಅರ್ಥ ಮಾಡ್ಕೊಳ್ಳುವಂತ ವಿಷಯ ಆಗ್ಲಿ, ನಿಜವಾಗ್ಲು ಏನಿರ್ಬಹುದು ಅಂತ ತಿಳ್ಕೊಳ್ಳುವಂತ ವಿಷಯದಲ್ಲಿ ಯಾರು ಕೂಡ ಮುಂದೆ ಬರ್ಲಿಲ್ಲ. ಆದ್ರೆ ಒಬ್ಬೊಬ್ರು ನೋಡ್ರಿ, ಒಬ್ಬೊಬ್ರು ಹೇಗಿದ್ರು ಅಂದ್ರೆ ಭೂಮಿಗೆ ಬಂದು ಕಂಡಿಡಿದಿದ್ರೆ ಅಲ್ವಾ, ಭೂಮಿಗೆ ಬರೋದಕ್ಕಿಂತ ಮುಂಚಿತವಾಗಿ ಆ ವಿಷಯನ ಅರ್ಥ ಮಾಡ್ತಿದ್ರೆ. ಏನ್ ಅರ್ಥ ಮಾಡ್ಕೊಂಡ್ರು? ಯಜ್ಞ ನೈವೇದ್ಯಗಳು ದೇವ್ರಿಗೆ ಏನಕ್ಕೆ? ಒಂದು ಪ್ರಾಣಿನ ಬಲಿ ಕೊಡೋದ್ರಿಂದ, ರಕ್ತವನ್ನು ಹಚ್ಚಿಲೋದ್ರಿಂದ ದೇವ್ರಿಗೆ ಏನ್ ಸಂತೋಷ ಸಿಗುತ್ತೆ ಅಲ್ವಾ? ಏನು ಸಿಗಲ್ಲ. ಆದ್ರೆ ದೇವರ ನೀತಿ ಇದೆಯಲ್ಲ, ದೇವರ ನೀತಿ ಏನೇನು ಹೇಳ್ತಾ ಇದೆ? ಕಣ್ಣಿಗೆ ಕಣ್ಣು, ಜೀವಕ್ಕೆ ಜೀವ ಅಲ್ವಾ. ಆ ಜೀವ ಏನನ್ಸುತ್ತೆ? ಪಾಪ ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು, ಆ ಶಿಕ್ಷಣ ಬೇರೆ ಯಾರಾದ್ರೂ ತಗೊಳ್ಬೇಕು. ನೀತಿ ಹಿಂಗೆ ಇರೋದು. ಆದ್ರೆ ಅದು ದೇವರು ಯಜ್ಞ ನೈವೇದ್ಯಗಳನ್ನ ಅಂದ್ರೆ ಬಲಿಗಳನ್ನ ಸಮರ್ಪಣೆ ಮಾಡೋದು ನಿಜವಾಗ್ಲೂ ದೇವರಿಗೆ ಇಷ್ಟವಾಗಿತ್ತ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾವ ರೀತಿಯಲ್ಲಿ ಇದನ್ನ ಮಾತಾಡ್ತಾ ಇದ್ರು ಗೊತ್ತಾ? ದೇವರು ಇಡೀ ಲೋಕ ಪಾಪವನ್ನ ಪರಿಹಾರ ಮಾಡೋದಿಕ್ಕೆ ಹೀಗೆ ಈ ಹೋರಿ ಹೋತ ರಕ್ತವನ್ನು ಕೊಟ್ಕೊಂಡೇ ಇದ್ಬಿಡ್ತಾರ? ಇದೇ ಪ್ಲಾನ್ ಅಲ್ಲಿ ಇಡ್ತಾರ? ಆಯ್ತಪ್ಪ ಟೆಂಪ್ರರಿ ಹಿಂಗೆ ಮಾಡ್ಕೊಂಡ್ ಬರ್ತಾ ಇರಿ, ಬೇರೆ ದಾರಿ ಇಲ್ಲ ನಿಮ್ಗೆ, ಹಿಂಗೆ ಮಾಡ್ಕೊಂಡಿರ್ರಿ, ಇದೇ ನಿಮ್ಮ ಬಲಿಯಾಗಿರುತ್ತೆ, ಇದೇ ನೀವು ಮಾಡ್ಬೇಕಾದಂತ ಕೆಲ್ಸವಾಗಿರುತ್ತೆ ಅನ್ನಂತ ವಿಷಯವನ್ನ ದೇವರು ಹೀಗೆ ಬಿಟ್ಬಿಟ್ಟಿದ್ರ? ಇಲ್ಲ, ದೇವರ ಮೈಂಡ್ ಅಲ್ಲಿ ಒಂದಿತ್ತು. ನೋಡ್ರಿ, ನಿಮ್ಮ ಪಾಪಗಳನ್ನ ಶಾಶ್ವತವಾಗಿ ಪರಿಹಾರ ಮಾಡೋದಕ್ಕೆ ನಾನು ಒಂದು ಯೋಜನೆ ಇಟ್ಟಿದ್ದೀನಿ. ನನ್ನ ಮಗನನ್ನ ಈ ಭೂಮಿಗೆ ಕಳಿಸ್ತೀನಿ. ಹೇಗೆ ಕಳಿಸ್ತೀನಿ ಅಂದ್ರೆ, ಆತನಿಗೆ ಒಂದು ದೇಹವನ್ನ ಏನ್ ಮಾಡ್ತೀನಿ? ಸಿದ್ಧ ಮಾಡಿ ಕೊಡ್ತೀನಿ. ಈ ವಿಷಯವನ್ನ ಯಾರು ಅರ್ಥ ಮಾಡ್ಕೊಂಡ್ರು? ನಮ್ಮ ಕರ್ತನಾದ ಯೇಸು. ದೇವ್ರೇ, ನಾನ್ಯಾಕೆ ಭೂಮಿಗೆ ಬಂದಿದ್ದೀನಿ? ನಾನು ಯಾಕೆ ಮಾಂಸದಲ್ಲಿ ಹುಟ್ಟಿದ್ದೀನಿ? ಕಾರಣ, ನಾನು ಬಲಿಯನ್ನ ಕೊಡ್ಬೇಕು. ನನ್ನ ಬಲಿ ಮೂಲಕ ಅಲ್ವಾ ಸಂಪೂರ್ಣವಾದಂತ ಪಾಪ ಪರಿಹಾರ ಆಗ್ಬೇಕು ಅನ್ನಂತ ವಿಷಯವನ್ನ ತಂದೆಯ ದೇವರು ಯೇಸು ಕ್ರಿಸ್ತನಿಗೆ ಏನಾದ್ರು ಹೇಳಿದ್ರೆ ಅದು ಕರೆಕ್ಟ್ ಆಗ್ತಾ ಇರ್ಲಿಲ್ಲ. ಆದ್ರೆ ಅವರೇ ಕಂಡಿಡಿದ್ರು ನೋಡ್ರಿ, ಅವರೇ ಅರ್ಥ ಮಾಡ್ಕೊಂಡ್ರು ನೋಡ್ರಿ, ಅದೇ ದೇವ್ರು ಬೇಕಾಗಿತ್ತು, ಅದೇ ದೇವ್ರ ಮೆಚ್ಚುಗೆ. ಯಾಕೆಂದ್ರೆ ಬಲಿ ಅನ್ನೋದು ಯಾವಾಗ್ಲೂ ಅಂದ್ರೆ ಮನಪೂರ್ವಕವಾಗಿ ಕೊಡ್ಬೇಕು, ಬೇರೆಯವ್ರು ಕೊಡೋದು ಬಲಿ ಆಗಲ್ಲ. ಅದು ಒಂದ್ ರೀತಿಲಿ ಕೊಳೆ ಆಗ್ಬಿಡುತ್ತೆ ಅಲ್ವಾ? ಇವತ್ತು ಪ್ರಾಣಿಗಳನ್ನ ಮಾಡ್ತಿರೋದು ಕೊಳೆನೆ, ವಧೆ. ಅವುಗಳಿಗೆ ಸಾಯಿಗ್ಬೇಕಂತ ಇಷ್ಟ ಇದೆಯಾ? ಯಾವತ್ತಾದ್ರೂ ಕುರಿ ಆಗ್ಲಿ ಹೋರಿ ಆಗ್ಲಿ ನಿನ್ ಪಾಪಕ್ಕೋಸ್ಕರ ನಾನು ಸಾಯ್ತೀನಿ ಅಂತ ನಮ್ಗೆ ಹೇಳುತ್ತಾ? ಬಟ್ ಮನುಷ್ಯ ಏನ್ ಮಾಡ್ತಾ ಇದಾರೆ? ಮಾಡ್ತಾ ಇದ್ರೆ ಅಂದ್ರೆ ದೇವ್ರು ಕೊಟ್ಟಂತ ವಿಷಯಗಳ ಮಾಡ್ತಾ ಇದ್ದಾರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ್ ಮಾತ್ರ ಭೂಮಿಯಲ್ಲಿ ತಾನಾಗೇ ಬಂದು ನನ್ನನ್ನ ಸಂಪೂರ್ಣವಾಗಿ ನಿಮ್ಗೆ ಕೊಡ್ತೀನಿ, ನೀವು ನನಗೆ ಒಂದು ದೇಹವನ್ನ ಸಿದ್ಧ ಮಾಡ್ತೀನಿ, ನಾನು ಏನ್ ಮಾಡ್ತೀನಿ, ನನ್ನ ಸಮರ್ಪಣೆ ಮಾಡ್ತೀನಿ ಅಂತ ಭಾವನೆಯಲ್ಲಿ ಬಂದಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅದನ್ನೇ ಇಬ್ರಿಯದವರಿಗೆ ಏಳನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ಓದ್ತೀವಲ್ಲ, ಇಬ್ರಿಯದವರಿಗೆ ಏಳನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಇಂಥವನೆ ನಮಗೆ ಬೇಕಾದ ಮಹಾಯಾಜಕನು, ಓದಿ ಯಾರಾದ್ರೂ. ಇಬ್ರಿಯದವರಿಗೆ ಏಳನೇ ಅಧ್ಯಾಯ 26ನೇ ವಾಕ್ಯ, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯಕ್ಷವಾಗಿರುವವನು, ಆಕಾಶ ಮಂಡಳಿಗಳಿಗಿಂತ ಉನ್ನತದಲ್ಲಿರುವ ಅವನು ಆಗಿರುವವನು. ಅಲ್ವರ ನೋಡ್ರಿ ಈ ವಾಕ್ಯನ, ನೋಡ್ರಿ ಈ ವಾಕ್ಯನ ಭೂಮಿಯಲ್ಲಾಗ್ಲಿ ಇಲ್ಲಿವರೆಗೂ ನಾವು ಹುಟ್ಟಿರುವಂತ ದೊಡ್ಡ ದೊಡ್ಡ ಮನುಷ್ಯರಿಗಾಗ್ಲಿ ಯಾರಿಗಾದ್ರೆ ಈ ವಾಕ್ಯನ ಅನ್ವಯ ಮಾಡ್ಬೋದಾ? ಅವ್ರು ಎಷ್ಟೇ ಗ್ರೇಟ್ ಆಗಿರ್ಬೋದು, ಎಷ್ಟೇ ದೊಡ್ಡ ತ್ಯಾಗ ಮಾಡಿರ್ಬೋದು, ಈ ವಾಕ್ಯನ ಮನುಷ್ಯರಿಗೆ ಯಾರಿಗಾದ್ರೂ ಅಪ್ಲೈ ಮಾಡಕ್ಕಾಗುತ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಬಿಟ್ರೆ ಬೇರೆ ಯಾರಿಗಾದ್ರೂ ಅಪ್ಲೈ ಮಾಡಕ್ಕಾಗುತ್ತಾ? ಯೋಚನೆ ಮಾಡಿ, ಆ ರೀತಿಯಾದ ದೇಹವನ್ನ ಹೊಂದ್ಕೊಂಡ್ ಬಂದಿದ್ದಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್. ಏನಕ್ಕೆ, ಏನಕ್ಕೋಸ್ಕರ ಅಂದ್ರೆ ದೇವರ ಚಿತ್ತ ಅರ್ಥವಾಯ್ತು. ಧರ್ಮಶಾಸ್ತ್ರ ಇರೋದಲ್ಲ ಮೇಲುಗಳ ಛಾಯೆ, ನಿಜ ಸ್ವರೂಪ ಯಾರಪ್ಪ ಅಂದ್ರೆ
ನಾನೇ ನಿಜ ಸ್ವರೂಪ, ನನ್ನಲ್ಲೇ ನಿಜ ಸ್ವರೂಪ ಫುಲ್ಫಿಲ್ಮೆಂಟ್ ಆಗಿದೆ, ನಾನು ಕೊಡುವಂತ ಬಲಿಯಲ್ಲೇ ನಿಜ ಸ್ವರೂಪ ಫುಲ್ಫಿಲ್ಮೆಂಟ್ ಆಗಿದೆ. ಎಲ್ಲಾ ಧರ್ಮಶಾಸ್ತ್ರದಲ್ಲಿ ಮಾತಾಡಿದಂತ ಮಾತು ಯಾರ ಬಗ್ಗೆ ಮಾತಾಡಿದೆ ಅಂದ್ರೆ ನನ್ನ ಬಗ್ಗೆನೆ ಮಾತಾಡಿದೆ. ನನ್ನ ಬಗ್ಗೆ ಅಂದ್ರೆ ಈ ಬಲಿಯ ಕುರಿತು ಮಾತಾಡಿದೆ. ಈ ಬಲಿ ಯಾರಪ್ಪ ಅಂದ್ರೆ ಇಂತಹ ಬಲಿ. ಎಂತಹ ಬಲಿ? ಒಂದು ವ್ಯಕ್ತಿ ಆದಾಮನ ಮರಣವಿಲ್ಲದವನಾಗಿ ಭೂಮಿಯಲ್ಲಿ ಮನಪೂರ್ವಕವಾಗಿ ತಾನೇ ತನ್ನ ಸ್ವಂತ ಇಚ್ಛೆಯಿಂದ ಇಡೀ ಲೋಕಕ್ಕೋಸ್ಕರ ಪರಿಹಾರ ಜೀವವನ್ನು ಕೊಡೋದಾದ್ರೆ ಪಾಪವನ್ನ ಸಂಪೂರ್ಣವಾಗಿ ತೆಗೆದುಹಾಕಬಹುದು ಅನ್ನುವಂತ ವಿಷಯವನ್ನೇ ಬರಿತಾ ಇತ್ತು. ಆ ವ್ಯಕ್ತಿ ಯಾರಾದ್ರೂ ಅಂತ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ವಾ? ಅದನ್ನೇ ಫಿಲಿಪ್ಪಿಯವರಿಗೆ ಎರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲೂ ನೋಡ್ತೀವಿ. ಓದಿ ಫಿಲಿಪ್ಪಿಯವರಿಗೆ ಎರಡನೇ ಅಧ್ಯಾಯ ಏಳನೇ ವಾಕ್ಯ. ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೋ ಎಂದೆಣಿಸದೆ ತನ್ನನ್ನು ಬರದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಕಂಟಿನ್ಯೂ ಮಾಡಿ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಿಗೆ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ತನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪನ ತಗೊಳದು ಅಂತಾರೆ. ಅದ್ರೊಳಗೆ ಕೂಡ ಮರಣವನ್ನು ಅನುಭವಿಸೋದಕ್ಕೆ ನೋಡ್ರಿ ಎಷ್ಟರ ಮಟ್ಟಿಗೆ. ದೇಹ ಇದೆ ದೇವ್ರೇ, ಆದ್ರೆ ಬಲಿನೂ ಕೊಡ್ಬೇಕಲ್ವಾ? ಕುರಿ ಇದ್ ಮಾತ್ರಕ್ಕೆ ದೇವರು ಅದನ್ನ ಕ್ಷಮಾಪಣೆ ಕೊಟ್ಬಿಡ್ತಾರ? ಕುರಿ ಬಲಿ ಆಗ್ಬೇಕು. ಕುರಿ ಬಲಿ ಆಗ್ಬೇಕು ಅಂದ್ರೆ ಏನರ್ಥ? ಕುರಿ ಮೇಲೆ ಪಾಪ ಇಲ್ಲ, ಅದಕ್ಕೆ ಅದನ್ನ ಕೂಡ ಕೇಳ್ತಾ ಇದೀನಿ. ಒಂದ್ ವೇಳೆ ಅದೇನ ಪಾಪ ಮಾಡಿತ್ತು ಅಂದ್ರೆ ಅದನ್ನು ಬಲಿ ಕೂಡ ಆಗಲ್ಲ, ಯಾಕಂದ್ರೆ ಅದ್ರ ಮೇಲೆನೆ ಪಾಪ ಇದೆ. ಅದನ್ನ ಹೆಂಗಪ್ಪ ನನಗೆ ಕೊಡ್ತಿ ಅಂತ ಆಗ್ಬಿಡುತ್ತೆ. ಕರ್ತನ ದೇವಸ್ಥಾನ ಬಂದಿದ್ದಾರೆ, ಪಾಪವಿಲ್ಲದವರು, ನಿರ್ದೋಷಿಯು ಅಲ್ವಾ, ಪರಿಶುದ್ಧನು, ಕಳಂಕವಿಲ್ಲದವನು, ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ರೆ ದೇವರಿಗೆ ಪರಿಶುದ್ಧವಾದಂತ ಒಂದು ದೇಹವನ್ನ ಹೊಂದ್ಕೊಂಡಿದ್ರೆ, ಆದ್ರೆ ಅದನ್ನ ಬಲಿ ಕೊಡ್ಬೇಕಲ್ವಾ? ಕೊಟ್ಬಿಡ್ತೀವಾ? ನಾವು ತುಂಬಾ ಒಳ್ಳೆಯವರಾಗಿದೀವಿ, ಒಳ್ಳೆ ಗುಣಗಳು ನಮ್ಮಲ್ಲಿದೆ, ಹಾಗನ್ಬಿಟ್ಟು ಬೇರೆಯವ್ರಿಗೋಸ್ಕರ ನಮ್ಮ ಜೀವನ ಕೊಟ್ಬಿಡ್ತೀವಾ? ಪ್ರಪಂಚ ತನ ಒಪ್ಕೊಳ್ಳುತ್ತ ಅಂತ ವ್ಯಕ್ತಿನ ಕೊಡೋದಕ್ಕೆ, ಅಂತ ವ್ಯಕ್ತಿ ಒಳ್ಳೆ ವ್ಯಕ್ತಿನ ಕೊಡಕ್ಕೆ ಹೋಗ್ಬಹುದು ಅಲ್ವಾ? ಇದು ಪ್ರಪಂಚದ ಒಂದು ವಿಷಯ. ನಮ್ಮ ನಮ್ಮ ಮನಸ್ಸನ್ನ ತಗೊಳ್ಳಿ. ನಾವು ತುಂಬಾ ಒಳ್ಳೆಯವರಾಗಿದ್ದಾಗ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ, ನಾನು ಏನ್ ಮಾಡಿಲ್ಲಪ್ಪ, ನಾನು ಯಾಕೆ ಈ ಶಿಕ್ಷೆ ಅನುಭವಿಸ್ಬೇಕು? ಕರ್ತನ ಯೇಸು ಗಮನಿಸಿ, ಪಾಪಿಗಳಾಗಿರುವಂತ ನಾವೇ ಹಿಂಗ್ ಮಾತಾಡ್ತೀವಿ ಅಂದ್ರೆ ಪರಿಶುದ್ಧನು ಪಾಪವನ್ನ ಅರಿಯದವನು ಕರ್ತನ ಯೇಸು. ಯಾವತ್ತಾದ್ರೆ ನಾನು ಯಾಕಪ್ಪ ನಿಮ್ಗೋಸ್ಕರ ಸಾಯ್ಬೇಕಂತ ಕೇಳಿದ್ರಾ? ಇಲ್ಲ. ಏನಂತ ಹೇಳ್ತಾ ಇದ್ರೆ, ದೇವರೇ ಒಂದು ದೇಹವನ್ನ ನನಗೆ ಸಿದ್ಧ ಮಾಡಿದ್ಯ, ಯಾಕಂದ್ರೆ ಸರ್ವಾಂಗ ಹೋಮಗಳಲ್ಲಿಯೋ ದೋಷ ಪರಿಹಾರಕ ಯಜ್ಞಗಳಲ್ಲಿಯೋ ನೀನು ಸಂತೋಷ ಪಡಲಿಲ್ಲ. ಎಂತ ಮಾತ್ ನೋಡ್ರಿ, ಇವತ್ತವರೆಗೂ ನಮ್ಮ ಸಂತೋಷವನ್ನ ನೋಡಿದಿವಿ. ನಮ್ಮ ಫ್ಯಾಮಿಲಿ ಸಂತೋಷವಾಗಿರೋದು ಹೆಂಗಪ್ಪ ಅಂತ ಯೋಚನೆ ಮಾಡಿದಿವಿ. ನಮ್ ಜೊತೆಗಿರೋ ಸಂತೋಷ ಹೆಂಗಿರೋದು ಹೆಂಗಪ್ಪ ಅಂತ ಯೋಚನೆ ಮಾಡಿದಿವಿ. ದೇವ್ರ ಸಂತೋಷವಾಗಿಡದೆ ಹೆಂಗಂತ ಏನಾದ್ರೂ ಯೋಚನೆ ಮಾಡ್ತೀವಾ? ಯಾರಾದ್ರೂ ಭೂಮಿ ಇರೋ ಮನುಷ್ಯರು ಅದ್ರ ಬಗ್ಗೆ ಥಿಂಕ್ ಮಾಡ್ತಾರ? ನಿಜವಾಗ್ಲೂ ದೇವ್ರಿಗೆ ಇದು ಇಷ್ಟನಾ? ನಾನ್ ಮಾಡೋ ದೇವ್ ಸಂತೋಷ ಪಡ್ತಾರ ಅಂತ ಯೋಚನೆ ಮಾಡ್ತಾರ? ನಾನ್ ಬಲಿ ಕೊಟ್ರೆ ದೇವ್ ಸಂತೋಷ ಪಡ್ತಾರ? ಯಾರು ಯೋಚನೆ ಮಾಡಿ, ಒಬ್ಬೇ ಒಬ್ರು ಅರ್ಥ ಮಾಡ್ಕೊಂಡಿದ್ರೆ, ಏನಂತ ಅರ್ಥ ಮಾಡ್ಕೊಂಡಿದ್ರೆ, ದೇವ್ರೆ ಈ ಬಲಿಗಳು ಸರ್ವಾಂಗ ಹೋಮ ಇದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತು ತಂದೆ. ನಿಮ್ಗೆ ಏನ್ ಇಷ್ಟ ಅಂತ ನನಗೆ ಗೊತ್ತು. ನೀವ್ ಯಾವ್ದ್ರಲ್ಲಿ ಸಂತೋಷ ಪಡ್ತೀರ ಅಂತ ನನಗೆ ಗೊತ್ತು. ಅದಕ್ಕೆ ಏನ್ ಮಾಡಿದೀನಿ, ನಾನು ಬಂದಿದ್ದೀನಿ. ನನಗೊಂದ್ ದೇಹವನ್ನ ಏನ್ ಮಾಡಿದ್ರ, ಸಿದ್ಧ ಮಾಡಿದ್ರ? ಯಾಕೆ? ನೀವಿದೇ ತಾನೇ ತಂದೆ ನನ್ ಬಗ್ಗೆ ಬರ್ದಿಟ್ಟಿದ್ರ? ನೀವಿದೇ ತಾನೇ ಧರ್ಮಶಾಸ್ತ್ರ ಬರ್ದಿಟ್ಟಿದ್ರ? ನೀವೇ ಅಲ್ವಾ ವಾಕ್ಯ ಎಲ್ಲ ಕೊಟ್ಟಿರೋದು? ನಿಮ್ಮ ಮೂಲಕ ಅಲ್ವಾ ವಾಕ್ಯ ನಾನು ಕೊಟ್ಟಿದ್ದೆ? ಆ ವಾಕ್ಯವೆಲ್ಲ ಯಾರ ಬಗ್ಗೆ ಮಾತಾಡ್ತಿದ್ದೆ? ನನ್ ಬಗ್ಗೆನೆ ಮಾತಾಡ್ತಾ ಇದ್ದೆ ಅಲ್ವಾ ತಂದೆ? ಗ್ರಂಥಗಳಲ್ಲಿ ಬರೆದಿರುವಂತ ಎಲ್ಲ ವಿಷಯಗಳು ನನ್ನ ಕುರಿತೇ ಮಾತಾಡಲ್ಪಟ್ಟಿದೆ. ನಾನು ಅದನ್ನು ಕೂಡ ತಂದೆ ಏನ್ ಮಾಡಿದೀನಿ, ಅರ್ಥ ಮಾಡ್ಕೊಂಡಿದೀನಿ. ಇಬ್ರಿಯವರಿಗೆ 10ನೇ ಅಧ್ಯಾಯ 7ನೇ ವಾಕ್ಯ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು. ಗ್ರಂಥದ ಸುರುಳಿಯಲ್ಲಿ ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಬಂದು ತನ್ನ 12 ವಯಸ್ಸುವರೆಗೂ ಏನ್ ಮಾಡ್ತಾರೆ, ಸೊ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಅವ್ರಿಗೆ ಆದಂತ ಒಂದು ವಿಷಯ ಆಯ್ತು. ನೀತಿ ನಮ್ಮ ರೀತಿಯಾಗಿ ಕೆಲವೊಂದು ಹೈಯರ್ ಸ್ಟಡಿ ಮಾಡ್ಬೇಕಂದ್ರೆ 10ನೇ ಕ್ಲಾಸ್ ಮುಗೀತು, ಕಾಲೇಜ್ ಹೋಗ್ಬೇಕಂದ್ರೆ ಏನ್ ಮಾಡ್ತೀವಿ? ಬೇರೆ ಏನಾದ್ರೂ ಒಂದು ಕಾಲೇಜ್ಗೆ ಯೂನಿವರ್ಸಿಟಿಗೆ ಹೋಗ್ತೀವಿ. ಏನಾದ್ರೂ ಕಾಲೇಜಿಗೆ ಎಲ್ಲಾದ್ರೂ ಹೋಗ್ತೀವಿ ಅಲ್ವಾ? ಸೊ ನಮ್ಗೆ ಏನಪ್ಪ ಅಂದ್ರೆ ಇಲ್ಲಿರಲ್ಲ, ಇಲ್ಲಿರೋ ಎಜುಕೇಶನ್ ಇಷ್ಟೇ, ಇಲ್ಲಿಂದ ಏನ್ ಮಾಡ್ಬೇಕು ಮುಂದೆ ಬೇರೆ ಕಡೆ ಹೋಗ್ಬೇಕು.
ಕರ್ತನಾದ ಯೇಸು ಕ್ರಿಸ್ತನು ಈ 12 ವಯಸ್ಸಿನವರೆಗೆ ಏನ್ ಮಾಡ್ತಾರೆ ಅಂದ್ರೆ ಅವರ ಮನೆಯಲ್ಲಿ ಅವರ ಊರಲ್ಲಿ ಇರುವಂತ ವಿಷಯವನ್ನ ಕಲಿತಾರೆ. ಆದ್ರೆ ಅಲ್ಲಿ ಅಷ್ಟೇ ಎಜುಕೇಶನ್ ಇರುತ್ತೆ, ಆದ್ರೆ ದೇವರ ವಿಷಯಗಳನ್ನ ಇನ್ನೂ ತಿಳ್ಕೊಬೇಕಂದ್ರೆ ಅವ್ರಿಗೆ ಆಸಕ್ತಿ ಇದೆ. ಎಲ್ ಮಾತ್ರ ಹೋಗ್ಬೇಕಂದ್ರೆ ಸಿನಾಗಾಗ್ ಹೋಗ್ಬೇಕು. ಪ್ರಾರ್ಥನಾಲಯದಲ್ಲಿ ದೊಡ್ಡ ದೊಡ್ಡ ದೇವ್ರ ಮಕ್ಕಳು ಪಂಡಿತರು ಅಂದ್ರೆ ಶಾಸ್ತ್ರಿಗಳು ವೇದ ಶಾಸ್ತ್ರಿ ಇರ್ತಾರೆ, ಅವ್ರನ್ನ ಹತ್ರ ಹೋಗ್ಬೇಕು. ಆಗ ಮಾತ್ರ ಗೊತ್ತಾಗುತ್ತೆ ಏನ್ ಮಾಡ್ತಾರೆ, ಹುಡ್ಕೊಂಡು ಹೋಗ್ತಾರೆ ಏನಕ್ಕೆ ಹುಡ್ಕೊಂಡು ಹೋದ್ರು, ಏನ್ ನನ್ನ ಚಿತ್ತ, ದೇವರ ಯೋಜನೆ ಏನಿದೆ, ನನ್ನ ಬಗ್ಗೆ ಏನು ಹೇಳಲ್ಪಟ್ಟಿದೆ, ಅದನ್ನ ತಿಳ್ಕೊಳಕ್ ಹೋದ್ರು ಗೊತ್ತಾಯ್ತು ಅವ್ರಿಗೆ. ಗೊತ್ತಾಯ್ತು ಏನಂತ ಗೊತ್ತಾಯ್ತು ಗೊತ್ತಾ, 30 ವಯಸ್ಸುವರೆಗೂ ನಾನು ಏನು ಮಾಡಿಲ್ಲ, ನನಗೆ ಆಸಕ್ತಿ ಇದೆ, ನನಗೆ ಈಗಲೂ ಚಾನ್ಸ್ ಕೊಟ್ಟರೆ ದೇವ್ರ ಏನ್ ಮಾಡ್ಬಿಡ್ತೀನಿ, ನನ್ನ ಸಮರ್ಪಣೆ ಮಾಡ್ತೀನಿ. ಆದ್ರೆ ದೇವ್ರ ಏನ್ ಮಾಡಿದ್ರೆ 30 ವಯಸ್ಸುವರೆಗೂ ಏನು ಮಾಡಂಗಿಲ್ಲ. 30 ವಯಸ್ಸಿಗೆ ಬಂದ್ರು ಅಲ್ವಾ, 30 ವಯಸ್ಸಿಗೆ ಬಂದು ಯೋರ್ಧನ ನದಿಯಲ್ಲಿ ತನ್ನ ಶಿಸ್ತನ ತಗೊಳ್ತಾರೆ. ತಗೊಂಡಾಗ ಆಕಾಶ ತೆರೆಯಲ್ಪಡ್ತು ಅಂತ ವಾಕ್ಯ ಇದೆ. ಏನಪ್ಪ ಆಕಾಶ ತೆರೆಯಲ್ಪಡ್ತು ಅಂದ್ರೆ, ಆಕಾಶ ತೆರೆಯಲ್ಪಡ್ತು ಅಂದ್ರೆ ಏನ್ ಅರ್ಥ, ನಿಜವಾಗ್ಲೂ ಆಕಾಶ ಓಪನ್ ಆಗ್ಬಿಡುತ್ತಾ ಅಲ್ಲ. ಆಕಾಶ ತೆರೆಯಲ್ಪಡ್ತು ಅಂದ್ರೆ ಇಲ್ಲಿವರೆಗೂ ಮರೆಯಾಗಿದ್ದಂತ ದೈವಿಕ ಪರಲೋಕಕ್ಕೆ ಸಂಬಂಧಪಟ್ಟಂತ ವಿಷಯನ ದೇವರು ಅವಾಗ ಕರ್ತನಾದ ಯೇಸು ಕ್ರಿಸ್ತನ ಪ್ರಕಟಣೆ ಮಾಡ್ತಾರೆ. ಏನಂತ ಪ್ರಕಟಣೆ ಮಾಡ್ತಾರೆ, ಮಗನೇ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಹೇಳಿದಂತ ಎಲ್ಲ ವಿಷಯ ಇಲ್ಲಿವರೆಗೆ ಛಾಯೆಯಾಗಿತ್ತು, ಇನ್ಮೇಲೆ ನೀನೇ ಅದರ ನಿಜ ಸ್ವರೂಪ, ಅದು ನಿನ್ನಲ್ಲಿ ಫುಲ್ಫಿಲ್ಮೆಂಟ್ ಆಗ್ಬೇಕು. ಪಸ್ಕ ಯಜ್ಞನ ಇನ್ನೇನ್ಮೇಲೆ ಪಸ್ಕ ಯಜ್ಞ, ನಿಜವಾದ ಪಸ್ಕ ಯಜ್ಞ ನೀನೇ, ನಿನ್ ಬಗ್ಗೆ ನಾನು ಬರ್ದಿಟ್ಟಿದ್ದೀನಿ. ಪಾಪ ನಿವಾರಣೆ ದಿನ ಕೊಡುವಂತ ಬಲಿನ ಅದು ಕೂಡ ನೀನೇ, ನೀನ್ ಈ ರೀತಿ ಬಲಿ ಕೊಡ್ತೀಯ ಅಂತಾನೆ ಅಲ್ಲಿ ಬರ್ದಿದ್ದೀನಿ. ಇದೆಲ್ಲವೂ ಛಾಯೆ, ಅದನ್ನ ನೀನು ನೆರವೇರಿಸ್ಬೇಕು. ಅದಕ್ಕೆ ಹೇಳ್ತಾ ಇದ್ರೆ ತಂದೆ ಪುಸ್ತಕದ ಸುರಿಯಲ್ಲಿ ಅಂದ್ರೆ ಗ್ರಂಥದ ಸುರಿಯಲ್ಲಿ ನನ್ನ ಕುರಿತು ಬರೆಯಲ್ಪಟ್ಟಿದ್ದೀನಿ, ಅರ್ಥ ಮಾಡ್ಕೊಂಡಿದೀನಿ, ಗೊತ್ತಾಯ್ತು ಇದೆಲ್ಲ ನಾನೇ ಅಂತ ಗೊತ್ತಾಯ್ತು. ನೀವು ನನ್ನ ಮೊದಲೇ ಏನ್ ಮಾಡಿದಿರಾ, ನನ್ನ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನನ್ನ ಬಗ್ಗೆ ಬರ್ತಿದ್ದೀರಾ, ನಾನೇನ್ ಮಾಡ್ತೀನಿ, ನನ್ನ ನಿಮ್ಗೋಸ್ಕರ ಬಲಿಯಾಗಿ ಕೊಡ್ತೀನಿ. ಕರೆಕ್ಟಲ್ವಾ? ನೋಡ್ರಿ ಏನಿದೆ, ಕುರಿ ಇದೆ, ಆದ್ರೆ ಬಲಿ ಕೊಡ್ಬೇಕು. ಬಲಿ ಕೊಡೋದು ಅಷ್ಟು ಈಸಿ ಆಗಿ ಸಿಗಲ್ಲ. ಒಂದ್ ಕುರಿ ತಗೊಂಡೋಗ್ಬಿಟ್ಟು ಬಲಿ ಕೊಡ್ಬೋದು, ಆದ್ರೆ ಯೇಸುಕ್ರಿಸ್ತನ ಬಲಿಗೂ ಒಂದ್ ಕುರಿ ಬಲಿಗೂ ಕಂಪೇರ್ ಮಾಡಕ್ಕಾಗುತ್ತಾ? ಒಂದ್ ಕುರಿನ ಬಲಿ ಕೊಟ್ಟ ಯೇಸುಕ್ರಿಸ್ತನ ಬಲಿ ಕೊಟ್ರ, ಒಂದು ಕುರಿ ಸತ್ತ ಯೇಸುಕ್ರಿಸ್ತನ ಹತ್ರ, ಆ ಒಂದು ಬಲಿಗೂ ಈ ಒಂದು ಸರ್ವಲೋಕದ ಪಾಪವನ್ನು ನಿವಾರಣೆ ಮಾಡುವಂತ ಯಜ್ಞದ ಕುರಿ ಮರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಅದನ್ನ ಕರ್ತನದ ಯೇಸುಕ್ರಿಸ್ತನು ಮಾಡ್ಬೇಕಾ ಅನ್ನೋದ್ ರೀತಿಯಲ್ಲಿ ಮಾಡಲಿಲ್ಲ ಅಲ್ವಾ? ಬಾಯಿಂದ ಮಾಡಿಲ್ಲ. ನಾನು ಯಾಕೆ ಮಾಡ್ಬೇಕು ಅಂತ ಅಧಿಕಾರ ಚಲಾಯಿಸಿ ತನ್ನ ಹಕ್ಕುಗೋಸ್ಕರ ಹೋರಾಡಲಿಲ್ಲ. ಅವರೇ ಮುಂದಾಗಿ ಬಂದು ಸ್ವಚಿತ್ತದಿಂದ ಸ್ವ ಆಸೆಯಿಂದ ಮಾನಪೂರ್ವಕವಾಗಿ ತಮ್ಮನ್ನ ಏನ್ ಮಾಡ್ತಾರೆ, ಬಲಿ ಕೊಡ್ತಾರೆ. ಅಂತ ಬಲಿ ಮೂಲಕವಾಗಿ ಮಾತ್ರ ಸರ್ವಲೋಕದ ಪಾಪವನ್ನು ಏನ್ ಮಾಡಕ್ಕಾಗುತ್ತೆ, ನಿವಾರಣೆ ಮಾಡಕ್ಕಾಗುತ್ತೆ. ದೇವ್ರ ಮಕ್ಳು ಇವತ್ತು ಅರ್ಥ ಮಾಡ್ಕೊಳ್ಳಿ, ಮುಖ್ಯವಾಗಿ ನಾವು ಈಗೇನೋ ಈ ಸತ್ಯ ವಿಷಯಗಳನ್ನ ಓದ್ತಾ ಇದ್ವಿ, ಕರ್ತನದ ಯೇಸು ಮಾತ್ರ ಈ ಬಲಿನ ಕೊಡ್ತಾ ಇದ್ರೆ ಏನಾಗ್ತಿರ್ಲಿಲ್ಲ, ಇಸ್ರೇಲ್ ಜನರಿಗೂ ಧರ್ಮಶಾಸ್ತ್ರದಿಂದ ಬಿಡುಗಡೆ ಆಗ್ತಿರ್ಲಿಲ್ಲ, ಲೋಕಕ್ಕೂ ಬಿಡುಗಡೆ ಆಗ್ತಿರ್ಲಿಲ್ಲ, ಇನ್ನು ಹೆಚ್ಚಿನದಾಗಿ ನಮ್ಗೂ ಕೂಡ ಪರಲೋಕದ ಕರೆ ಇರ್ತಾ ಇದೆ. ಇದೆಲ್ಲವನ್ನೂ ನೋಡಿರ್ಬೋದ ಕರ್ತನದ ಯೇಸುಕ್ರಿಸ್ತನು, ನನ್ನ ಒಂದು ಬಲಿಯಲ್ಲಿ ಇಷ್ಟೊಂದು ಕೆಲಸ ಇದೆ, ಇಷ್ಟೊಂದು ಒಳ್ಳೆ ವಿಷಯ ನಡೀತಾ ಇರ್ಬೇಕಾದ್ರೆ ಏನಂತ ಯೋಚನೆ ಮಾಡಿದ್ರು ಗೊತ್ತಾ, ನಾನೊಬ್ಬನು ಸಾಯೋದ್ರಿಂದ ಇಷ್ಟು ಒಳ್ಳೆ ವಿಷಯ ನಡೆಯೋದಾಗಿದ್ರೆ ನಾನು ನನ್ನ ಜೀವವನ್ನ ಕೊಡ್ತೀನಿ ಅಂತ. ಇದೆ ಸ್ವಾರ್ಥರಹಿತವಾದಂತ ಒಂದು ಬಲಿ ಅಲ್ವಾ? ಬೇರೆಯವ್ರು ಹೇಗಿದ್ರು ಪರವಾಗಿಲ್ಲ, ನನ್ನ ಜೀವ ಮಾತ್ರ ಕಾಪಾಡ್ಕೊಂಡ್ರೆ ಮಾತ್ರ ಸಾಕು ಅನ್ನೋದ್ ರೀತಿ ಆಗಿರ್ಬೇಕಾದ್ರೆ ಆತನ ಹಿಂಬಾಲಕರಾಗಿರುವಂತ ನಾವು ಇದೇ ಭಾವನೆಯಲ್ಲಿರ್ಬೇಕು ಅಲ್ವಾ? ನಾವು ನಮ್ಮ ದೇಹವನ್ನ ಸಜೀವನ ಕೊಡೋದ್ ಮೂಲಕವಾಗಿ ಎಷ್ಟೋ ಒಳ್ಳೇದ್ ನಡೆಯಲಿಕ್ಕಿದೆ, ಕರೆಕ್ಟ್ ಅಲ್ವಾ? ಏನಲ್ಲ ಅಂತ ನಿಮ್ಗೆ ಗೊತ್ತಿದೆ, ಏನಲ್ಲ ಅಂತ ನೀವು ಡಿಸ್ಟ್ ಹಾಕೊಬಹುದು, ಏನೆಲ್ಲ ನಡೆಯುತ್ತೆ. ಈ ದೇಹವನ್ನ ನಾನೇನೋ ಕಾಪಾಡ್ಕೊಂಡು ಈ ಭೂಮಿಯಲ್ಲಿ ಇದಕ್ಕೆ ಬೇಕಾಗಿ ಕರೆಕ್ಟ್ ಆಗಿ ಇದನ್ನ ನೋಡ್ಕೊಂಡು ಇದನ್ನ ಆರೈಕೆ ಮಾಡ್ಕೊಂಡು ದಿನ ಬಾಡಿನಲ್ಲಿ ಎಕ್ಸಸೈಸ್ ಮಾಡ್ಕೊಂಡು ಬಾಡಿನ ಡೆವಲಪ್ ಮಾಡ್ಕೊಂಡು ಒಂದು 100 ವರ್ಷವರೆಗೂ ನಾನು ಬದುಕ್ಬೇಕಪ್ಪ, ಯಾವ ಊಟ ತಿನ್ಬೇಕು, ಇಂಥ ಬಟ್ಟೆ ಹಾಕೊಬೇಕು, ಎಷ್ಟು ಹಣ ಸಂಪಾದನೆ ಮಾಡ್ಬೇಕಂತ ನೋಡ್ಕೊಂಡಿದ್ರೆ 100 ವರ್ಷ ಆದ್ಮೇಲೆ ಎಲ್ಲೋಗುತ್ತೆ, ಮನೆಗೆ ಮನೆಗೆ ಹೋಗುತ್ತೆ. ಆಮೇಲೆ ಅದೇ ಕೆನ ಬೆಲೆ ಇದೆಯಾ? ಇಲ್ಲ. ಅದೇ ದೇಹವನ್ನ ಸಾಯುವಂತ ದೇಹವನ್ನ ದೇವ್ರಿಗೋಸ್ಕರ ಸಮರ್ಪಣೆ ಮಾಡಿದ್ದೆ ಆದ್ರೆ ಹಿಂದೆಂದು ಎಂದೆಂದಿಗೂ ಶಾಶ್ವತವಾಗಿ ಯುಗ ಯುಗಾಂತರಕ್ಕೂ ಎಂತ ದೊಡ್ಡ ಒಂದು ಬ್ಲೆಸ್ಸಿಂಗ್ ಇದೆ ನೋಡಿ ಅಲ್ವಾ? ಎಷ್ಟೊಂದು ಆಶೀರ್ವಾದ. ಅದೇ ಒಂದು ವಿಷಯನ ಕರ್ತನಾದ ಯೇಸುಕ್ರಿಸ್ತ ಅರ್ಥ ಮಾಡ್ತಾನೆ, ನನ್ನ ಮಾಡೋದ್ರ ಮೂಲಕ ಇಷ್ಟೊಂದು ಒಳ್ಳೆ ವಿಷಯ ನಡೀಬೇಕಾದ್ರೆ ನನ್ನನ್ನ ಬಲಿಯಾಗಿ ಕೊಡ್ತೀನಿ.
ಈ ವಿಷಯವನ್ನು ಯಾರು ಅರ್ಥ ಮಾಡ್ಕೊಂಡ್ರು? ಅಪೋಸ್ತಲ್ ಪಾಲ್ ಅರ್ಥ ಮಾಡ್ಕೊಂಡು. ಇಬ್ರಿಯವರಿಗೆ ಬರಿಬೇಕಾದ್ರೆ ಹೌದಪ್ಪ, ಧರ್ಮಶಾಸ್ತ್ರ ಮೇಲುಗಳ ಛಾಯೆ ಆಗಿದೆ. ಯೇಸು ಕ್ರಿಸ್ತ ಮಾತ್ರ ಇಲ್ಲದೆ ಇದ್ರೆ ಧರ್ಮಶಾಸ್ತ್ರ ಅನ್ನೋದು ಏನೂ ಇಲ್ಲ. ನಾವು ಪಾಪದಲ್ಲ ಇದೇ ರೀತಿ ಬಳಗಿಲ್ಲ ಯಾವಾಗಲೂ ಕೊಡ್ತಾ ಇದ್ವಿ, ನಮ್ಗೆ ಸಂಪೂರ್ಣವಾಗಿ ಪಾಪ ಪರಿಹಾರ ಆಗ್ತಾ ಇರ್ಲಿಲ್ಲ. ಆದ್ರೆ ಒಂದು ಬಲಿ ಮೂಲಕ ದೇವ್ರು ಏನ್ ಮಾಡ್ತಾರೆ, ಇಡೀ ಧರ್ಮಶಾಸ್ತ್ರ ಬಲಿಯನ್ನ ಸ್ಟಾಪ್ ಮಾಡುದು. ಸ್ಟಾಪ್ ಅಂದ್ರೆ ಇನ್ನೆಂದಿಗೂ ಧರ್ಮಶಾಸ್ತ್ರ ಬಲಿನ ಮತ್ತೆ ತಗೊಂಡ್ಬಂದ್ರಿ, ನೀವು ಏಸು ಬಲಿ ಕೊಟ್ಟಾಯ್ತು, ನೀವು ನಿಮ್ ಕೆಲಸ ಮುಂದುವರ್ಸ್ತಾ ಇರಿ, ವರ್ಷ ವರ್ಷ ಪಾಪ ಪರಿಹಾರ ಬಲಿ ಕೊಡ್ರಿ ಅಂತ ಹೇಳಿದ್ರ ಮುಗೀತಪ್ಪ. ನಿಜವಾದ ಬಲಿ ಬಂತು, ಇನ್ಮೇಲೆ ಈ ಬಲಿಗಳಿಗೆ ಧರ್ಮಶಾಸ್ತ್ರ ಇರುವಂತ ಯಾವುದೇ ವಿಷಯಕ್ಕೆ ಏನಾಗಲ್ಲ, ಯಾವುದೇ ವ್ಯಾಲ್ಯೂ ಇಲ್ಲ. ಅದನ್ನ ನಾನು ಯಾವಾಗಲೂ ಅಕ್ಸೆಪ್ಟ್ ಮಾಡಲ್ಲ. ಈ ಒಂದು ಬಲಿ ಸಂಪೂರ್ಣವಾದಂತ ಪಾಪ ಪರಿಹಾರ ಮಾಡುತ್ತೆ. ಹಾಗಾಗಿ ದೇವ್ರ ಮಕ್ಕಳು ಬರುವಂತ ದಿನಗಳಲ್ಲಿ ಇದನ್ನ ಅರ್ಥ ಮಾಡ್ಕೊಂಡು, ನಮ್ಮ ಕರ್ತನ ತ್ಯಾಗ ಏನಂತ ಅರ್ಥ ಮಾಡ್ಕೊಂಡು, ಆ ತ್ಯಾಗದಲ್ಲಿ ನಮಗೂ ಪಾಳಿದೆ ಅಂತ ಅರ್ಥ ಮಾಡ್ಕೊಂಡು, ನಮಗ್ ಏನ್ ಪಾಳಿದೆಯೋ ಅದನ್ನ ಮಾಡಿ ಮುಗಿಸಕ್ಕೆ ಇನ್ನು ಹೆಚ್ಚಾಗಲ್ಬೇಕಾರೆ ಇಂಥ ಒಬ್ಬ ರಕ್ಷಣೆಗೆ ಜೊತೆಗೆ ಆತನ ಮರಣದಲ್ಲಿ ಪಾಲುವಂತ ಅವಕಾಶ ನಮಗೂ ಸಿಗ್ತಲ್ಲ. ಇಂತಹ ಮಾನವನ ಹೊಂದುವಂತ ಅವಕಾಶ ಸಿಗ್ತಲ್ಲ. ಜನ ಹೇಗೋ ಸಾಯ್ತಾ ಇದ್ರೆ ಭೂಮಿಯಲ್ಲಿ, ಆದ್ರೆ ನಾವು ಹಂಗ್ ಸಾಯಿದೆ, ಹಿಂಸಾ ಹೇಗೊಂಡು ಅವಕಾಶ ಸಿಗ್ತಲ್ಲ ನಮ್ಗೆ. ಚಾನ್ಸ್ ನ ಮಿಸ್ ಮಾಡ್ಕೊಳ್ಳೋಣವಾ, ಈ ಡೆತ್ ಬೇಡ ಅಂದ್ಬಿಟ್ಟು ಬೇರೆ ರೀತಿ ಸಾಯನ್ವಾ ಅಲ್ವಾ, ಈ ಅವಕಾಶ ಮಿಸ್ ಮಾಡ್ಕೊಂಡ್ರೆ ಆ ರೀತಿ ಆತನ ಜೊತೆಗೆ ಸಾಯುವಂತ ಒಂದು ಅವಕಾಶನ ನಾವು ಬರುವಂತ ಇಲ್ಲಿ ನಮ್ಮ ಜೀವಿತದಲ್ಲಿ ತೋರಿಸ್ತೇವೆ. ನಮ್ಗೆ ಸಹಾಯ ಮಾಡಲಿ. ಮುಂದೆ ಬರುವಂತ ದಿನಗಳಲ್ಲಿ ಮುಂದಿನ ಪಾಠವನ್ನ ನೋಡೋಣ, ಮುಂದಿನ ಒಂದು ವಾಕ್ಯವನ್ನ ಕಂಟಿನ್ಯೂ ಮಾಡೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್. ಆಮೇನ್. ಓಕೆ, ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ